शुभ मुंजाने आराध्य एस्ट्रो नेर प्रसार कार्यक्रम के तमेलू आत्मीयद स्वागत नानु निम्म विजय राज असतोम सद्गमय तमसोम ज्योतिर्गमय मृत्युर्म अमृतंगमय सत्यमेव जयते ओम शांति 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 ओम सायराम। ओके वीक्षक इवतना कार्यक्रम प्रारंभ विशेषवा वास्तु बगे मतदे निन्े पूर्व दिखु यी केस अदर बे इवतु अन्य दिखुला बेहे नोड़े प्रयत्न माँ इट्स अ वेरी इंट्रेस्टिंग सब्जेक्ट अदर जो यहा लग्नवे यहा विचार योग भाग्य क्रियेट आगे सो अदान तक प्रयत्न माँ तुम चेन एलू मुंचे चिख सूचने निम्गोस्कर आराध्य एस्ट्रो टीवी कार्यक्रम नानुकोड़ टेक्निक्स हलू विचारधार नमें गुर ऋषिमुनि बंदे आदि अदर श्रेयसेलू सलुद नात्रवे नानु केवल मध्यम अस्टे निम्म प्रीतिया श्री विजयराज धन्यवाद राइट गोतुअन ओके सो ऐने कल्तर कूड़ा अब बंदी रईट ताने नावर नमें बेदा पिवर्तने विषय बेरे बट एला अंतर श्रेयसेलू कूड़ा और सलोद नमगंतु खंडित निन्े पूर्व दिखु यहास पूर्व दिखे संबंध पट विचार सोशल कनेक्शन अरे बेरवर जो बाह्य जगत जो निम्ब संबंध यी अदे संबंध पटते पूर्व दिखु हे किस बेकोटे मत ना बंदा साउथ ईस्ट कॉर्नर अरे अग्निमूले राइट ताने इदु बहुत इंपॉर्टेंट जोन अंत साउथ ईस्ट कॉर्नर अरे बरते पूर्व मत्ते दक्षिण भाग सेरुव जागा अर्थ आगुत्ते निमगे पूर्व मत्ते दक्षिण भाग सेरुव जागा अदन्न साउथ ईस्ट अंत करितारे अदर अर्थ आग्नेय मूले अंत करितारे मे बी एल्लरिगू गोत्तिरुत्ते ई विषय अल्ली अडुगे कोणे बरबेकंत एल्लरिगू कूड अदु गोत्तिरुवंत विषय राइट ताने सो परवागिल्ल अडुगे कोणे बंदाग अदु ओळ्ळे रिसल्ट अन्नु कोडुत्ते निमगे इल्ल अंत एनिल्ल अलिय प्रापर्टी बंद अग्नि ओके ना अलिय प्रापर्टी ऐन अग्नि अब अग्नि के संबंध पटे केस अदू महावास्तु आ जोन ऐन करदार कैश लिक्विडिटी अल्वा फायर मत कैश लिक्विडिटी अंत अली करदार फायर अरे अब अग्नि अग्नि रिलेटेड केस कैश लिक्विडिटी अरे हणकु फ्लो आगुंत विशेष रीतली हणकु हणकु बेदाश बर उत्तर दिखने कुबेरन मूल आन अल्ली आवंदु निम्म परिश्रम के हणकासु सिगुदु निम्म साउथ ईस्ट इंदा साउथ ईस्ट सरी उंटु अंद्रे आग्नेय मूले सरी उंटु आग्नेय मूलेयल्लि यावुदे दिक्कत् इल्ल प्रॉब्लम इल्ल अथवा आंटी एलिमेंट्स बंदिल्ल आंटी आक्टिविटीस इल्ल अथवा आंटी आगि यावुदे शेप बंदिल्ल अंदाग निम्म ಜೀವನದಲ್ಲಿ ಹಣಕಾಸಿನ ವಿಚಾರದಲ್ಲಿ ತುಂಬಾ ಕೊರತೆ ಅಂತ ಉಂಟಾಗಲ್ಲ ಇದಂತು ಪಕ್ಕ ಒಂದು ವೇಳೆ ನಿಮ್ಮ ಸೌತ್ ಈಸ್ಟ್ ಕಾರ್ನರ್ ಪ್ರಾಬ್ಲಮ್ ಗಳಗಾಯಿತು ಸೌತ್ ಈಸ್ಟ್ ಹೋಗಿ ಬೇರೆನೋ ಅಲ್ಲಿ ಬಂದ್ಬಿಡ್ತು ಅಥವಾ ಅಲ್ಲಿ ನೀವು ಇಟ್ಟುಕೊಂಡಂತ ವಸ್ತುಗಳು ತುಂಬಾನೇ ಚಲ್ಲಂಪಿಲ್ಲಿ ಆಗಿದೆ ಎಲ್ಲೋ ಒಂದ ಕಡೆ ರೈಟ್ ತಾನೆ ಅಥವಾ ಅಲ್ಲಿ ಏನೋ ಡಂಪ್ ಮಾಡ್ಕೊಂಡ್ರಿ ಅಲ್ಲಿ ಟಾಯ್ಲೆಟ್ ಬಂದ್ಬಿಡ್ತು ಅಥವಾ ಅಲ್ಲಿ ಬ್ಲ್ಯಾಕ್ ಕಲರ್ ಬಂತು ಬ್ಲೂ ಕಲರ್ ಬಂತು ಸೋ ಇದೆಲ್ಲ ರೀತಿಯಲ್ಲಿ ಕೂಡ ಪ್ರಾಬ್ಲಮ್ ಅನ್ನು ನಿಮಗೆ ಕ್ರಿಯೇಟ್ ಮಾಡಿದೆ ಅದರ ಅರ್ಥ ಏನು ನಿಮಗೆ ಎಲ್ಲೋ ಒಂದ ಕಡೆ ಹಣಕಾಸಿನ ಫ್ಲೋ ಅಲ್ಲಿ ಬಹಳಷ್ಟು ಸ್ಲೋ ಮೂಮೆಂಟ್ ಅಲ್ಲಿ ಹೋಗ್ತೀರಾ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಎಷ್ಟು ಬೇಕೋ ಅಷ್ಟು ಹಣಕಾಸು ನಿಮ್ಮ ಪಾಲಿಗೆ ಬರಲಿಕ್ಕೆ ಅದು ಬಿಡುವುದಿಲ್ಲ ಅಥವಾ ನೀವೇ ಕೆಲಸ ಮಾಡಿದಂತ ಹಣ ನಿಮ್ಮ ಪಾಲಿಗೆ ಬರಲಿಕ್ಕೆ ಅದಂತೂ ಬಿಡುವುದಿಲ್ಲ ಇಂಥ ಪರಿಸ್ಥಿತಿ ಅಲ್ಲಿ ಕ್ರಿಯೇಟ್ ಆಗುತ್ತೆ ರೈಟ್ ತಾನೆ ಓಕೆನಾ ಸೋ ಅರ್ಥ ಮಾಡ್ಕೊಳ್ಳಿ ಸೋ ಸೌತ್ ಅದಕ್ಕೆ ಬಹಳ ಇಂಪಾರ್ಟೆನ್ಸ್ ಇದೆ ಸೌತ್ ಈಸ್ಟ್ ಕಾರ್ನರ್ ಯಾಕಂದ್ರೆ ಅಯ್ಯೋತ್ತು ಹಣಕಾಸಿನ ವಿಚಾರದಲ್ಲಿ ಬಹಳಷ್ಟು ಸ್ಟೆಬಿಲಿಟಿ ಬೇಕು ಹಣಕಾಸು ಮಾಡಬೇಕು ಹಣಕಾಸು ಬರಬೇಕು ಅದರಲ್ಲೂ ನೀವು ಕೆಲಸ ಮಾಡಿದ ಹಣಕಾಸು ಆದರೂ ನಿಮ್ಮ ಕೈ ಸೇರಬೇಕಾದ್ರೆ ನಿಮ್ಮ ಸೌತ್ ಈಸ್ಟ್ ಕಾರ್ನರ್ ತುಂಬಾ ಚೆನ್ನಾಗಿ ಕೆಲಸ ಮಾಡಲೇಬೇಕು ಅದು ಇದ್ದರೆ ಮಾತ್ರ ನಿಮಗೆ ಹಣಕಾಸು ನಿಮ್ಮ ಮೆಹನತ್ ಮಾಡಿದಂತ ಹಣಕಾಸು ನಿಮ್ಮ ಕೈ ಸೇರಿ ಇಲ್ಲಂದ್ರೆ ಕೆಲವೊಮ್ಮೆ ಅದು ಕೂಡ ಸೇರುವುದಿಲ್ಲ ಅದು ಕೂಡ ಏನಾಗುತ್ತೆ ಇವತ್ತು ಕೊಡ್ತೇನೆ ನಾಳೆ ಕೊಡ್ತೇನೆ ಅಂತ ತೊಂದರೆ ಕೂಡ ಕ್ರಿಯೇಟ್ ಆಗಬಹುದು ಕೆಲವರಿಗೆ ಸ್ಯಾಲರಿ ಮುಖಾಂತರ ಕೂಡ ಸಮಸ್ಯೆಗಳು ಕ್ರಿಯೇಟ್ ಆಗುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಸೌತ್ ಈಸ್ಟ್ ಕಾರ್ನರ್ ಕೆಲಸವನ್ನು ಮಾಡುತ್ತೆ ರೈಟ್ ತಾನೆ ಈಗ ಸೌತ್ ಈಸ್ಟ್ ಕಾರ್ನರ್ನ ಹೇಗೆ ಮ್ಯಾನೇಜ್ ಮಾಡಬಹುದು ರೈಟ್ ಹೇಗೆ ಮ್ಯಾನೇಜ್ ಮಾಡಲಿಕ್ಕೆ ನಿಮ್ಮಿಂದ ಸಾಧ್ಯತೆ ಉಂಟು ನಾನು ಹೇಳೋದಾದ್ರೆ ಅಲ್ಲಿ ಕ್ಲಟ್ಟರ್ ಏನೆಲ್ಲ ಇಟ್ಟಿದ್ದೀರಾ ಡಂಪ್ ಮಾಡ್ಕೊಂಡು ಅದನ್ನೆಲ್ಲ ತೆಗೆದುಬಿಟ್ಟು ಅದನ್ನು ಆದಷ್ಟು ಶುಚಿಯಾಗಿಡಲಿಕ್ಕೆ ಪ್ರಯತ್ನ ಮಾಡಿ ಅಂತ ನೀವು ಸಾಮಾನ್ಯ ರೀತಿಯಲ್ಲಿ ನಿಮಗೆ ಬೇರೇನು ಮಾಡುವಂಥ ಸಾಧ್ಯತೆಗಳು ತೀರಾ ಕಡಿಮೆ ರೈಟ್ ತಾನೆ ಅಲ್ಲಿ ಏನೆಲ್ಲ ಡಂಪ್ ಮಾಡ್ಕೊಂಡಿದ್ದೀರಾ ಅದನ್ನೆಲ್ಲವನ್ನು ತೆಗೆದು ನೀವು ಅದನ್ನು ಕ್ಲೀನ್ ಮಾಡಲಿಕ್ಕೆ ಅಂತೂ ಪ್ರಯತ್ನ ಮಾಡಿ ಇಷ್ಟಾದರೂ ಮಾಡ್ಬೋದು ತಾನೆ ಎಲ್ಲರೂ ಕೂಡ ರೈಟ್ ತಾನೆ ಎಲ್ಲರೂ ಇಷ್ಟೊಂದು ಮಾಡಲಿಕ್ಕೆ ಖಂಡಿತ ಸಾಧ್ಯತೆ ಉಂಟು ಅಂತ ಹೇಳಿದೆ ಆನಂತರ ಗೋಡೆಯಲ್ಲಿ ಏನಾದರೂ ಬಿರುಕು ಬಂದಿದ್ದರೆ ಅದನ್ನೆಲ್ಲ ಮುಚ್ಚಿಟ್ಟು ಅದಕ್ಕೆ ಅದನ್ನೆಲ್ಲ ಮುಚ್ಚಿಸಿ ತುಂಬ ಒಳ್ಳೆ ರೀತಿ ಪೇಂಟನ್ನು ಮಾಡ್ಕೊಳ್ಳೋಕೆ ಕೂಡ ಅತ್ಯುತ್ತಮವಾದ ಪರಿಹಾರ ಸೊ ಇದನ್ನೆಲ್ಲ ಮಾಡಿದಾಗ ಏನಾಗುತ್ತೆ ನಿಮಗೆ ಹಣಕಾಸಿನ ಫ್ಲೋ ಏನುಂಟು ಅದು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಹಣಕಾಸಿಗೆ ಸಂಬಂಧ ವಿಚಾರಗಳಲ್ಲಿ ಅದೇನು ಸಮಸ್ಯೆ ಬರ್ತಾ ಉಂಟು ನಿಮಗೆ ಡೆಫಿನೆಟ್ ಆಗಿ ಅದು ನಿವಾರಣೆ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಒಂದು ವೇಳೆ ಎಣಿಸ್ಕೊಳ್ಳಿ ಸೌತ್ ಈಸ್ಟಲ್ಲಿ ಜಲತತ್ವ ಬಂದ್ಬಿಡ್ತು ದೊಡ್ಡ ಮಟ್ಟದಲ್ಲಿ ಈಗ ಅಂಡರ್ಗ್ರೌಂಡ್ ವಾಟರ್ ಟ್ಯಾಂಕ್ ಮಾಡ್ಕೊಂಡ್ರಿ ಸೌತ್ ಈಸ್ಟಲ್ಲಿನೇ ಬಾವಿ ಮಾಡ್ಕೊಂಡ್ರಿ ಅಲ್ಲಿ ಬೋರ್ ಮಾಡ್ಕೊಂಡ್ರಿ ಅಥವಾ ಅಲ್ಲಿ ಯಾವುದೇ ಒಂದು ಕಾರಣಕ್ಕೂ ನೀವು ಅಪ್ಪರ್ ಲೆವೆಲಲ್ಲಿ ವಾಟರ್ ಟ್ಯಾಂಕನ್ನು ಇಟ್ಟುಕೊಂಡ್ರಿ ಆಗ ಕೂಡ ಅಲ್ಲಿ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಸೊ ಯಾವುದೇ ಕಾರಣಕ್ಕೂ ಅಲ್ಲಿ ಜಲತತ್ವ ಬರುವ ಹಾಗಿಲ್ಲ ಅದು ನೀರಿನ
ರೂಪದಲ್ಲಿ ಅಂದರೆ ನೀರಿನ ಫಾರ್ಮಲ್ಲಿ ಬರ್ಬೋದು ಅಥವಾ ಕಲರ್ ಫಾರ್ಮಲ್ಲಿ ಬ್ಲ್ಯಾಕ್ ಮತ್ತು ಬ್ಲೂ ಕಲರ್ನ ಫಾರ್ಮಲ್ಲಿ ಬಂದರೂ ಕೂಡ ಅದು ಸಮಸ್ಯೆಯನ್ನು ನಿಮಗೆ ಕ್ರಿಯೇಟ್ ಮಾಡಿಯೇ ಮಾಡುತ್ತೆ ಅಲ್ವಾ ಯಾವುದೇ ಕಾರಣ ಕೂಡ ಹಣಕಾಸು ಫ್ಲೋ ಆಗಲಿಕ್ಕೆ ಅದಂತೂ ಬಿಡುವುದಿಲ್ಲ ಅದಕ್ಕೋಸ್ಕರ ನೋಡಿ ಇದು ಒಂದೇ ವಿಚಾರ ಅಲ್ಲ ಈಗ ಕೆಲವೊಮ್ಮೆ ಏನಾಗುತ್ತೆ ಸರ್ ನಾನು ವಾಸ್ತು ಪ್ರಕಾರನೇ ಮನೆ ಕಟ್ಟಿದ್ದೇನೆ ಎಲ್ಲ ಕೂಡ ವಾಸ್ತು ಪ್ರಕಾರನೇ ಇದೆ ಬಟ್ ಅದು ನೀವು ವಾಸ್ತು ಪ್ರಕಾರ ಮಾಡಿರ್ತೀರಿ ಹೌದು ಬಟ್ ಅಲ್ಲಿ ನಿಮಗೆ ತತ್ವಗಳ ಬಗ್ಗೆ ಗೊತ್ತಿದೆಯಾ ತತ್ವಗಳ ಬಗ್ಗೆ ಯಾರಾದರೂ ಹೇಳಿಕೊಟ್ಟಿದ್ದಾರಾ ನಿಮಗೆ ಇಲ್ಲ ತಾನೇ ಈಗ ಅಗ್ನಿಮೂಲೆ ಅಂದರೆ ಏನು ಅಗ್ನಿಮೂಲೆಗೆ ಸಂಬಂಧಪಟ್ಟಂತ ಕಲರ್ ಯಾವುದು ಅದು ಹೇಗೆ ಡಿಸ್ಟರ್ಬೆನ್ಸ್ ಆಗುತ್ತೆ ಇದರ ಬಗ್ಗೆ ನಿಮಗೆ ನಾಲೆಜ್ ಇದೆಯಾ ಇಲ್ಲ ತಾನೇ ಸೊ ಇದು ಬೇಕು ನಮಗೆ ಈ ನಾಲೆಜ್ ಇದ್ದಾಗ ಮಾತ್ರ ಅದು ವಾಸ್ತು ಪ್ರಕಾರ ಉಂಟು ಅಂತ ಇಂಡಿಕೇಶನ್ ಅನ್ನಿದ ವಾಸ್ತು ಪ್ರಕಾರ ಇಲ್ಲ ಅಂತ ಹೇಳಿ ಒಂದು ವೇಳೆ ನಿಮ್ಮ ಸೌತ್ ಈಸ್ಟ್ನ ಸೌತ್ ಈಸ್ಟಲ್ಲೇ ಇದ್ದುಕೊಂಡು ಆ ವಾಸ್ತು ಪ್ರಕಾರ ಉಂಟು ಅಂತ ಇದ್ದಾಗ ಅಥವಾ ಅದಕ್ಕೆ ಕಲರ್ ಸಮೇತ ಅಲ್ಲಿ ಆ್ಯಂಟಿ ಆಕ್ಟಿವಿಟೀಸ್ ಬರುವುದಾಗಲಿ ಅಥವಾ ಅಲ್ಲಿ ಕಲರ್ ಏನಾದರೂ ಆ್ಯಂಟಿ ಬರುವುದಾಗಲಿ ಇರದೇ ಇದ್ದಾಗ ಹಣಕಾಸಂತೂ ಫ್ಲೋ ಆಗುತ್ತೆ ಒಂದು ವೇಳೆ ವಾಸ್ತು ಪ್ರಕಾರ ಮನೆ ಮಾಡ್ಕೊಂಡಿದ್ದೀರಿ ನಿಮಗೆ ಬೇಕಾದ ಹಾಗೆ ಅಥವಾ ಯಾರೋ ಹೇಳಿ ಮಾಡಿದ್ದೀರಿ ಬಟ್ ನಿಮಗೆ ತತ್ವಗಳ ಬಗ್ಗೆ ಗೊತ್ತಿಲ್ಲ ಯಾವ ಕಲರ್ ಯಾವುದನ್ನು ಡಿಸ್ಟ್ರಾಯ್ ಮಾಡುತ್ತೆ ಯಾವ ಕಲರ್ ಯಾವುದನ್ನು ಜನರೇಟ್ ಮಾಡುತ್ತೆ ಅಂದರೆ ಯಾವ ತತ್ವ ಯಾವುದನ್ನು ಜನರೇಟ್ ಮಾಡುತ್ತೆ ಅದು ಡಿಸ್ಟ್ರಾಯ್ ಮಾಡುತ್ತೆ ಈ ವಿಚಾರನೇ ಗೊತ್ತಿಲ್ಲ ಅಂದಾಗ ನಿಮಗೆ ಸಮಸ್ಯೆಗಳ ಆಗರವನ್ನೇ ಹೊತ್ತುಕೊಂಡು ತಿರುಗಬೇಕಾದಂತಹ ಅನಿವಾರ್ಯತೆ ಖಂಡಿತ ಇದ್ದೇ ಇರುತ್ತೆ ರೈಟ್ ತಾನೆ ಇದು ಇದು ವಿಚಾರ ಅಂತ ಹೇಳ್ತಾನೆ ಅದಕ್ಕೆ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಅಂತೂ ಮಾಡಲೇಬೇಕು ರೈಟ್ ತಾನೆ ಆನಂತರ ಇನ್ನೂ ಒಂದು ವಿಚಾರ ಈಗ ನಾನಂತೂ ಹೇಳಿದೆ ನಿಮಗೆ ಅಗ್ನಿಮೂಲೆಯಲ್ಲಿ ಯಾವುದೇ ಕಾರಣಕ್ಕೂ ಜಲತತ್ವ ಬರಬಾರ್ದು ಬ್ಲೂ ಕಲರ್ ಬರಬಾರ್ದು ಮತ್ತು ಬ್ಲ್ಯಾಕ್ ಕಲರ್ ಬರಬಾರ್ದು ನೀರಿನ ಯಾವುದೇ ಸೋರ್ಸ್ ಯಾವುದೇ ರೂಪದಲ್ಲಿ ಇರಬಾರ್ದು ಈಗ ನೀವು ಅಡುಗೆ ಮಾಡಲಿಕ್ಕೆ ನೀರೆಲ್ಲ ಉಪಯೋಗ ಮಾಡ್ಬೋದು ಕುಡಿಲಿಕ್ಕೆ ನೀರು ಅಡುಗೆ ನೀರು ಅದೆಲ್ಲ ವಿಷಯ ಬೇರೆ ದೊಡ್ಡ ಮಟ್ಟಿಗೆ ಅಂತ ಅಲ್ಲಿ ಶೇಖರಣೆ ಮಾಡಿ ಇಟ್ಕೊಳ್ಳುವ ಹಾಗೇನೇ ಇಲ್ಲ ಓಕೆನಾ ಸೊ ಈಗ ನೀವು ಹೇಳ್ತೀರಾ ಸರ್ ನಾನು ಅಂಥದ್ದೇನು ನಮ್ಮ ಮನೆಯಲ್ಲಿ ಇಲ್ಲವೇ ಇಲ್ಲ ಪೇಂಟ್ ಕೂಡ ಚೆನ್ನಾಗಿದೆ ಬ್ಲ್ಯಾಕ್ ಇಲ್ಲ ಬ್ಲೂ ಕಲರ್ ಇಲ್ಲ ಯಾವುದೂ ಇಲ್ಲ ಸರ್ ಆದರೂ ನಮಗೆ ಹಣಕಾಸಿನ ವಿಚಾರ ಸಮಸ್ಯೆ ಉಂಟು ಅಂತಾದಾಗ ಅದಕ್ಕೆ ಏನು ಹೇಳ್ತೀರಾ ಅಲ್ವಾ ಅಲ್ವಾ ಹಾಗಾದರೆ ಅದು ಹೇಗೆ ಕೆಲಸ ಮಾಡುತ್ತೆ ಅಲ್ವಾ ಈಗ ನನ್ನ ಮನೆಯ ವಾಸ್ತು ಚೆನ್ನಾಗೇ ಇದೆಯಪ್ಪ ನೀವು ಹೇಳಿದಾಗೆ ಬ್ಲೂ ಕಲರ್ ಇಲ್ಲ ಬ್ಲ್ಯಾಕ್ ಕಲರ್ ಇಲ್ಲ ಗೋಡೆಗೆ ಒಳ್ಳೆ ಪೇಂಟ್ ಇದೆ ಆನಂತರ ನಾನು ಅದನ್ನು ಮ್ಯಾನೇಜ್ ಮಾಡಿ ಇಡ್ತೀನಿ ಪ್ರತಿ ಬಾರಿ ಕೂಡ ಆದರೂ ಕೂಡ ಸರ್ ನನಗೆ ಹಣಕಾಸಿನ ವಿಪರೀತ ಸಮಸ್ಯೆ ಉಂಟು ಸರ್ ಅದು ಯಾಕೆ ಬಂತು ಈಗ ರೈಟಾ ಇದು ವಿಚಾರ ಹಾಗಾದರೆ ನೀವು ನೋಡ್ಕೊಳ್ಳಿ ಹಣಕಾಸಿಗೆ ಸಂಬಂಧಪಟ್ಟಂತೆ ಸೌತ್ ಈಸ್ಟ್ ಕಾರ್ನರ್ಗೆ ಸಂಬಂಧಪಟ್ಟಂತಹ ಬಣ್ಣ ಯಾವುದು ಅದು ಬಂದು ಮುಖ್ಯವಾಗಿರುವಂಥದ್ದು ರೆಡ್ ಕಲರ್ ಕೆಂಪು ಬಣ್ಣ ರೈಟ್ ತಾನೆ ಆನಂತರ ಅದರ ಫಾರ್ಮ್ ಏನಿದೆ ಕೆಂಪು ಬಣ್ಣಕ್ಕೆ ಸಂಬಂಧ ಮತ್ತು ಪಿಂಕ್ ಕಲರ್ ಇದೆ ಪರ್ಪಲ್ ಕಲರ್ ಇದೆ ಆರೆಂಜ್ ಕಲರ್ ಇದೆ ಇದೆಲ್ಲವೂ ಕೂಡ ಅಗ್ನಿಯ ರಿಲೇಟೆಡೇ ಕೆಲಸ ಮಾಡುವಂತಹ ಬಣ್ಣಗಳು ರೈಟ್ ತಾನೆ ಒಂದು ವೇಳೆ ಈ ಬಣ್ಣಗಳನ್ನು ಕೂಡ ನೀವೇನಾದರೂ ಉತ್ತರ ದಿಕ್ಕಿನಲ್ಲಿ ಕೊಟ್ಟಿದ್ರೆ ರೈಟ್ ತಾನೆ ಉತ್ತರ ದಿಕ್ಕಿನಲ್ಲಿ ರೆಡ್ ಕಲರ್ ಬಂತು ಪಿಂಕ್ ಕಲರ್ ಬಂತು ಪರ್ಪಲ್ ಕಲರ್ ಬಂತು ಆರೆಂಜ್ ಕಲರ್ ಬಂತು ಸೊ ಇಂಥ ಸಂದರ್ಭದಲ್ಲಿ ಸಮೇತ ಏನಾಗುತ್ತೆ ನಿಮ್ಮ ಅಗ್ನಿ ವೀಕ್ ಆಯ್ತು ಈಗ ಓಕೆನಾ ಈಗ ಕೂಡ ಏನಾಗುತ್ತೆ ನಿಮಗೆ ಹಣಕಾಸಿನ ವಿಚಾರದಲ್ಲಿ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಹಣಕಾಸು ಫ್ಲೋ ಆಗಲಿಕ್ಕೆ ಬಿಡುವುದಿಲ್ಲ ನಿಮ್ಮಲ್ಲಿದ್ದ ಕಾನ್ಫಿಡೆನ್ಸ್ ಏನುಂಟು ಅದು ಎಲ್ಲೋ ಒಂದು ಕಡೆ ವೀಕ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಷ್ಟೇ ಅಲ್ಲ ನಿಮ್ಮ ನೇಮ್ ಫೇಮ್ ಏನುಂಟು ಅಥವಾ ರಿಲ್ಯಾಕ್ಸೇಷನ್ ಏನುಂಟು ಆ ನಿದ್ದೆ ಬರುವಂಥ ಅದು ಕೂಡ ಡಿಸ್ಟ್ರಾಯ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮಗೆ ನಿದ್ದೆನೂ ಬರಲ್ಲ ರಿಲ್ಯಾಕ್ಸ್ ಕೂಡ ಆಗಲ್ಲ ತುಂಬ ತೊಂದರೆ ಆಗುತ್ತೆ ನಿಮ್ಮ ನೇಮ್ ಫೇಮಲ್ಲಿ ಸಮೇತ ಬ್ಲ್ಯಾಕ್ ಡಾಟ್ ಬೀಳುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಎಲ್ಲೊಂದು ಕಡೆ ನೀವು ಯೋಗ ಮಾಡಬೇಕು ವ್ಯಾಯಾಮ ಮಾಡಬೇಕು ಜಾಗಿಂಗ್ ಮಾಡಬೇಕಂತ ಪ್ರತಿದಿನ ಅನಿಸ್ಕೊಂಡಿರ್ತೀರಾ ಅದಕ್ಕೆ ಸಮೇತ ಅದಕ್ಕೆ ಸಂಬಂಧಪಟ್ಟಂತೆ ಸಮೇತ ಆ ಒಂದು ಯೋಗ ಅಲ್ಲಿ ಕ್ರಿಯೇಟ್ ಆಗಲ್ಲ ಆಗ ಪ್ರಾಬ್ಲಮ್ ಕ್ರಿಯೇಟ್ ಆಯ್ತು ಅದರ ಜೊತೆಗೆ ಹಣಕಾಸು ಎಲ್ಲೋ ಒಂದು ಕಡೆ ಯಾರ ಜೊತೆನೂ ಜಮಾ ಆಗಿರ್ತದೆ ಯಾರೋ ನಿಮ್ಮ ಹಣಕಾಸನ್ನು ಇಟ್ಕೊಂಡಿರ್ತಾರೆ ಅಥವಾ ಯಾರಿಗೋ ಕೊಟ್ಟು ಸಿಕ್ಕಾಕೊಂಡಿರ್ತೀರಾ ಇಂಥ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ ನಿಮ್ಮ ಉತ್ತರದ ಭಾಗದಲ್ಲಿ ರೆಡ್ ಕಲರ್ ಪಿಂಕ್ ಕಲರ್ ಪರ್ಪಲ್ ಕಲರ್ ಅಥವಾ ಆರೆಂಜ್ ಕಲರ್ ಬಂದಾಗ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ರೈಟ್ ತಾನೆ ಓಕೆನಾ ಸೊ ಅದು ಯಾವುದೇ ಫಾರ್ಮಲ್ಲಿ ಬರೋ ಈಗ ಸೋಫಾ ಕಲರ್ ಸೋಫಾ ಸೀಟ್ನ ಕಲರ್ ರೆಡ್ ಕಲರ್ ಉಂಟು ಸೊ ಪ್ರಾಬ್ಲಮ್ ಆಯ್ತು ಈಗ ಅಲ್ಲಿ ಉತ್ತರ ದಿಕ್ಕಿನಲ್ಲಿ ಹೇಳ್ತಾ ಇದ್ದೀನಿ ಆನಂತರ ಅಲ್ಲಿ ಪರದೆ ಹಾಕಿದರೆ ಅದರ ಕಲರ್ ಬಂದು ರೆಡ್ ಬಂತು ಪ್ರಾಬ್ಲಮ್ ಆಯ್ತು ಈಗ ಸೊ ಇದನ್ನೆಲ್ಲವನ್ನು ಪರಿಗಣನೆಗೆ ತೆಗೆದುಕೊಳ್ಬೇಕಾದಂತಹ ಅನಿವಾರ್ಯ ಅದರ ಅರ್ಥ ಏನು ಅಂದರೆ ಅಗ್ನಿ ಮೂಲೆಯಲ್ಲಿ ಅಗ್ನಿ ಸರಿಯಾಗಿ ಉಂಟು ಅಂತ ನಿಮಗೆ ಅನಿಸಿದರೂ ಕೂಡ ಅಲ್ಲಿರುವಂತಹ ಅಗ್ನಿ ಯಾವುದೋ ಒಂದು ರೂಪದಲ್ಲಿ ಯಾವುದೋ ಒಂದು ಝೋನ್ಗೆ ಹೋಗಿ ಯಾವುದೋ ಒಂದು ದಿಕ್ಕಿ ಅಲ್ಲಿ ಡಿಸ್ಟರ್ಬೆನ್ಸ್ ಆಗಿದೆ ಅದಕ್ಕೋಸ್ಕರ ನಿಮಗೆ ಇವತ್ತೇನಾಗುತ್ತೆ ಹಣಕಾಸು ಫ್ಲೋ ಆಗೋದಕ್ಕೆ ಸಮಸ್ಯೆ ಕ್ರಿಯೇಟ್ ಆಗ್ತಾ ಉಂಟು ಇದು ವಿಚಾರ ಯಾವಾಗ ಈ ವಿಚಾರವನ್ನು ತಿಳ್ಕೊಳ್ತೀರಾ ಹಾಗೆ ಎಣಿಸ್ಕೊಳ್ಳಿ ನಿಮಗೆ ಪರಿಪೂರ್ಣ ರೀತಿಯಲ್ಲಿ ವಾಸ್ತುವಿನ ವಿಚಾರ ಗೊತ್ತುಂಟು ಅಂತ ಅರ್ಥ ಯಾಕಂದರೆ ನಿಮಗೆ ಪಂಚತತ್ವಗಳು ಗೊತ್ತಿದೆ ಅಂತ ಅರ್ಥ ಪಂಚತತ್ವಗಳನ್ನು ಅರಿತುಕೊಳ್ಳದೆ ವಾಸ್ತುವನ್ನು ಮಾಡುವುದು ತೀರಾ ಮೂರ್ಖತನದ ಕೆಲಸ ಆಗದೇ ಇರುವಂಥ ಕೆಲಸ ನಿಮಗೆ ಬೇಕಾದಂತಹ ರಿಸಲ್ಟ್ ನಿಮಗೆ ಸಿಗದೇ ಹೋಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ತುಂಬ ಜನ ಏನು ಮಾಡ್ತಾರೆ ಆ ಬಾಗಿಲನ್ನು ಆಚೆ ಒಡೆದಿಡುವುದು ಈಚೆ ಒಡೆದಿಡುವುದು ಇನ್ಯಾವುದನ್ನು ಒಡೆದು ಕಟ್ಟುವುದು ಇದೆಲ್ಲ ಮಾಡ್ತಾರೆ ಸೊ ನಾನು ಹೇಳೋದಾದರೆ ಅದನ್ನೆಲ್ಲ ಮಾಡಬೇಕಾದ್ರೂ ಕೂಡ ನಿಮಗೆ ಪಂಚತತ್ವಗಳ ಬಗ್ಗೆ ಸರಿಯಾದ ನಾಲೆಜ್ ಇರಬೇಕು ಅಂದರೆ ಮಾತ್ರ ಕೆಲಸವನ್ನು ಮಾಡಿಸಬೇಕು ಅನ್ಯಥಾ ಮಾಡಿಸ್ಲಿಕ್ಕೆ ಹೋಗ್ಬೋದು ಅನ್ಯಥಾ ತೊಂದರೆ ಕ್ರಿಯೇಟ್ ಆಗುವಂಥ ಸಾಧ್ಯತೆಗಳು ತೀರಾ 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 ಜಾಸ್ತಿ ಇರ್ತವೆ ಬೇಕಾದರೆ ನೀವು ನೋಡ್ಕೊಳ್ಳಿ ಯಾರೆಲ್ಲ ಮನೆಯನ್ನು ಒಡೆದು ಕಟ್ಟಿದ್ದಾರೆ ಇಷ್ಟುವರೆಗೆ ಬಾಗಿಲು ಚೇಂಜ್ ಮಾಡಿದ್ದಾರೆ ಒಡೆದು ಕಟ್ಟಿದ್ದಾರೆ ಇನ್ನೇನೋ ಅವರು ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ಅಥವಾ ವಾಸ್ತುವಿಗೆ
ಈಗಿನ ಪ್ರಕಾರ ಕನ್ಸ್ಟ್ರಕ್ಷನ್ ಆ ಮನೆಯಲ್ಲಿ ಹೋಗಿ ರಿಸಲ್ಟ್ ನೋಡ್ಕೊಳ್ಳಿ ಯಾವ ರೀತಿಯಾದ ರಿಸಲ್ಟ್ ಉಂಟು ಅಂತ ನಾನು ಹೇಳ್ತಾ ಇದ್ದೆ ರಿಸಲ್ಟ್ ಕೆಲವೊಮ್ಮೆ ಜೀರೋ ಆಗಿರ್ತದೆ ರಿಸಲ್ಟೇ ಬಂದಿರೋದಿಲ್ಲ ಹಾಗೇನಾಗುತ್ತೆ ಅವರಿಗೆ ವಾಸ್ತುವಿನ ಮೇಲೆ ಇದ್ದಂತಹ ಎಲ್ಲ ನಂಬಿಕೆ ಕಳೆದು ಹೋಗುತ್ತೆ ಯಾವುದೇ ನಂಬಿಕೆ ಅವರಿಗೆ ಬರಲಿಕ್ಕೆ ಬಿಡೋದಿಲ್ಲ ಅವ್ರಿಗೆ ಏನು ಹೇಳ್ತಾರೆ ನಾನು ವಾಸ್ತು ಪ್ರಕಾರನೇ ಮನೆ ಕಟ್ಟಿಕೊಂಡೆ ನನಗೆ ಈಗ ಏನಾಯ್ತಪ್ಪ ಈ ರೀತಿಯಾಗಿ ಹೇಳೋಕೆ ಶುರು ಮಾಡಿಬಿಡ್ತಾರೆ ರೈಟಾ ಸೊ ಅದಕ್ಕೋಸ್ಕರ ನಿಮಗೆ ಪಂಚತತ್ವಗಳ ಬಗ್ಗೆ ಗೊತ್ತಿದ್ರೆ ಅದನ್ನು ಯಾವುದೇ ಕಾರಣಕ್ಕೂ ಡಿಸ್ಟ್ರಾಯ್ ಮಾಡದೆ ಮನೆಯನ್ನು ನೀವು ರೀಡೆವಲಪ್ ಮಾಡಲಿಕ್ಕೆ ಹೋಗದೇನೆ ಅಲ್ಲಿನೇ ನೀವು ಕಲರ್ಗಳ ಮುಖಾಂತರ ಕೆಲವು ಮೆಟಲ್ಗಳ ಮುಖಾಂತರ ಸರಿ ಮಾಡ್ಕೊಳ್ಳಿಕ್ಕೆ ಡೆಫಿನೆಟ್ ಆಗಿ ಸಾಧ್ಯತೆ ಉಂಟು ಅಂತ ಹೇಳ್ತೇನೆ ಬಟ್ ತುಂಬಾ ಚಿಕ್ಕ ಮನೆ ಇದ್ದು ತುಂಬಾ ಸಾಮಾನುಗಳನ್ನು ಒಳಗೆ ಹಾಕೊಂಡಿದ್ರೆ ಕೂಡ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಅಷ್ಟು ಸುಲಭ ಅಂತ ಖಂಡಿತ ಅಲ್ಲ ವಾಸ್ತು ಒಂದು ತನ್ನದೇ ಆದಂತ ರೀತಿಯಲ್ಲಿ ಅದು ಕೆಲಸ ಮಾಡದೆ ವಾಸ್ತುವಿನಲ್ಲಿ ಎಲ್ಲಾ ಒಂದು ಎನರ್ಜೀಸ್ ಏನುಂಟು ಅದರ ಅರ್ಥ ನಿಮಗೆ ಜಲತತ್ವ ವಾಯುತತ್ವ ಅಗ್ನಿತತ್ವ ಪೃಥ್ವಿತತ್ವ ಆಕಾಶತತ್ವ ಇದೆಲ್ಲ ಕೂಡ ಸಮಾನ ರೀತಿಯಲ್ಲಿ ಫ್ಲೋ ಆಗಬೇಕಾದಂತ ಅನಿವಾರ್ಯತೆ ಉಂಟು ಸೊ ಆ ಟೆಕ್ನಿಕ್ ಯಾರಿಗೆಲ್ಲ ಗೊತ್ತಿರದೆ ಅವನು ಅತ್ಯುತ್ತಮ ರೀತಿಯಲ್ಲಿ ಒಂದು ಮನೆಯ ವಾಸ್ತುವನ್ನು ಪ್ರಿಪೇರ್ ಮಾಡಬಲ್ಲ ವಿಶೇಷ ರೀತಿಯಲ್ಲಿ ಇರುವಂಥದ್ದು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿರ್ತದೆ ಈಗ ನಿಮಗೆ ಎರಡು ಉದಾಹರಣೆ ಅಂತ ಕೊಟ್ಟೆ ನಾನು ಹೇಗೆ ಅಗ್ನಿ ವೀಕ್ ಆಗುತ್ತೆ ಅಂತ ಯಾವ ರೀತಿ ಅಗ್ನಿ ವೀಕ್ ಆಗುತ್ತೆ ಅದರ ಮುಖಾಂತರ ಏನು ಸಮಸ್ಯೆಯನ್ನು ಅನುಭವಿಸ್ತೀರ ಎರಡು ಉದಾಹರಣೆ ಅಂತ ಗೊತ್ತಾಯ್ತು ಈಗ ಮೂರನೇ ಉದಾಹರಣೆ ಏನಿರ್ತದೆ ನಿಮ್ಮ ಅಗ್ನಿಮೂಲೆ ಅಂದರೆ ಅಗ್ನಿಮೂಲೆಯಲ್ಲಿ ಅಡುಗೆ ಕೋಣೆ ಇದೆ ಆಗ್ನೇಯ ಭಾಗದಲ್ಲಿ ಅಡುಗೆ ಕೋಣೆ ಇದೆ ಪರವಾಗಿಲ್ಲ ಬಟ್ ಅಲ್ಲಿರುವ ಕಲರ್ ಎಲ್ಲ ಸರಿಯಾಗಿ ಇದೆ ಏನು ಸಮಸ್ಯೆ ಇಲ್ಲ ಆದರೂ ಕೂಡ ನನಗೆ ಹಣಕಾಸಿನ ವಿಚಾರ ತೊಂದರೆ ಸರ್ ನೀವು ಹೇಳ್ತೀರಾ ಉತ್ತರದ ಭಾಗದಲ್ಲಿ ರೆಡ್ ಕಲರ್ ಬರಬಾರ್ದು ಪಿಂಕ್ ಕಲರ್ ಬರಬಾರ್ದು ಆರೆಂಜ್ ಕಲರ್ ಬರಬಾರ್ದು ಎಲ್ಲ ಹೇಳ್ತೀನಿ ನನ್ನ ಮನೆಯಲ್ಲಿ ಅದು ಯಾವುದೂ ಇಲ್ಲ ಸರ್ ಓಕೆ ನನ್ನ ಮನೆಯಲ್ಲಿ ಉತ್ತರದಲ್ಲಿ ಸಮೇತ ರೆಡ್ ಕಲರ್ ಇಲ್ಲ ಪಿಂಕ್ ಕಲರ್ ಇಲ್ಲ ಪರ್ಪಲ್ ಯಾವುದೂ ಇಲ್ಲ ನಮ್ಮ ಆಗ್ನೇಯ ಭಾಗ ಸಮೇತ ಸರಿ ಇದೆ ಸರ್ ಆದರೂ ನನಗೆ ಹಣಕಾಸಿನ ತೊಂದರೆ ಬರ್ತಾ ಉಂಟು ಸರ್ ಈಗ ಏನು ಮಾಡಲಿ ಅಲ್ವಾ ಈಗ ಎಲ್ಲಿಂದ ಹಣಕಾಸು ಸಮಸ್ಯೆ ಬಂದು ನೀವು ಹೇಳಿದಾಗ ಅಲ್ಲಿ ಕೂಡ ಇಲ್ಲ ಇಲ್ಲಿ ಕೂಡ ಇಲ್ಲ ಎಲ್ಲವೂ ಕೂಡ ಬ್ಯಾಲೆನ್ಸ್ ಸ್ಟೇಜಲ್ಲಿ ಉಂಟಾಗ ಹೇಗೆ ಹಣಕಾಸು ಸಮಸ್ಯೆ ಹಾಗಾದರೆ ನೀವು ನಿಮ್ಮ ಮನೆಯನ್ನು ಜಿಗ್ಜ್ಯಾಗ್ ಆಗಿ ಕಟ್ಟಿದ್ದೀರಾ ಜಿಗ್ಜ್ಯಾಗ್ ಅಂದರೆ ಗೊತ್ತಾಗುತ್ತಾ ಓ ಅದನ್ನು ನೀವು ವೇವಿ ಶೇಪಲ್ಲಿ ಕಟ್ಟಿದ್ದೀರಾ ಮನೆಯನ್ನು ಒಂದು ರೂಮ್ ಎಲ್ಲೋ ಸೇರಿಸ್ಕೊಂಡ್ರಿ ಮತ್ತೊಂದು ರೂಮ್ ಎಲ್ಲೋ ಸೇರಿಸ್ಕೊಂಡ್ರಿ ಅದೇನೋ ಸರ್ಕಸ್ ಮಾಡಲಿಕ್ಕೆ ಶುರು ಮಾಡಿಬಿಟ್ರಿ ಈಗ ಪ್ರಾಬ್ಲಮ್ ಆಯ್ತು ಈಗ ರೈಟ್ ತಾನೆ ಸೊ ಸಮಸ್ಯೆ ಕ್ರಿಯೇಟ್ ಆಯಿತು ಏನು ಮಾಡೋಕ್ಕಾಗಲ್ಲ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ರೈಟಾ ಅರ್ಥ ಆಯ್ತು ನಿಮಗೆ ಅರ್ಥ ಆಯ್ತು ಅಂತ ಇಟ್ಕೊಳ್ತೀನಪ್ಪ ರೈಟಾ ಆಗೇನಾಯಿತು ಜಲತತ್ವ ಇನ್ಕ್ರೀಸ್ ಆಯಿತು ಅದು ಅಗ್ನಿಯನ್ನು ಡಿಸ್ಟ್ರಾಯ್ ಮಾಡ್ತೀವಿ ಈಗ ಓಕೆನಾ ಜಲತತ್ವ ಜಾಸ್ತಿ ಬರಲಿಕ್ಕೆ ಸ್ಟಾರ್ಟ್ ಆಯಿತು ಅಗ್ನಿತತ್ವ ಡಿಸ್ಟ್ರಾಯ್ ಆಯಿತು ಓಕೆನಾ ಸೊ ಇದರ ಮುಖಾಂತರ ಕೂಡ ಏನಾಗುತ್ತೆ ನೀವು ಅಗ್ನಿಮೂಲೆಯಲ್ಲಿ ಬರೇ ನೀವು ಈಶಾನ್ಯ ಸಾರಿ ಆಗ್ನೇಯ ಭಾಗದಲ್ಲಿ ನೀವು ಅಡುಗೆ ಕೋಣೆಯನ್ನು ಇಟ್ಟುಕೊಂಡಿದ್ರು ಕೂಡ ಈಗ ಪ್ರಾಬ್ಲಮ್ ಕ್ರಿಯೇಟ್ ಆಯಿತು ಅಲ್ವಾ ಅರ್ಥ ಆಯ್ತಾ ನಿಮಗೆ ಇದೊಂದು ವಿಚಾರ ಈಗ ಇನ್ನೂ ಬಂದ್ಬೇಡ ಇನ್ನೂ ಹೇಗೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ರೈಟ್ ತಾನೇ ಸರ್ ನೀವು ಹೇಳ್ತೀರಾ ಅಗ್ನಿಮೂಲೆ ಕರೆಕ್ಟ್ ಆಗಿರೋ ಅದು ಇರಬೇಕು ಅದು ಸರಿ ಇದೆ ಉತ್ತರ ದಿಕ್ಕಿನಲ್ಲಿ ರೆಡ್ ಕಲರ್ ಪೇಂಟ್ ಇಲ್ಲ ಆರೆಂಜ್ ಕಲರ್ ಪಿಂಕ್ ಕಲರ್ ಪರ್ಪಲ್ ಯಾವುದು ಪೇಂಟ್ ಇಲ್ಲ ನನ್ನ ಮನೆ ಜಿಗ್ಜ್ಯಾಗ್ ಕೂಡ ಇಲ್ಲ ಸರ್ ನನ್ನ ಮನೆ ಕರೆಕ್ಟ್ ರೆಕ್ಟ್ಯಾಂಗಲ್ ಶೇಪಲ್ಲಿದೆ ನನ್ನ ಮನೆ ಶೇಪ್ಗೆ ಏನೂ ತೊಂದರೆ ಇಲ್ಲ ಅಕ್ಯುರೇಟ್ ರೆಕ್ಟ್ಯಾಂಗಲ್ ಶೇಪಲ್ಲಿದೆ ಸರ್ ಆದರೂ ನನಗೆ ಹಣಕಾಸಿನ ಸಮಸ್ಯೆ ಸರ್ ಈಗೇನು ಹೇಳ್ತೀರ ನೀವು ರೈಟಾ ಆದರೂ ನನಗೆ ಹಣಕಾಸಿನ ಸಮಸ್ಯೆ ಯಾವ ಅಲ್ಲಿ ಜಿಗ್ಜ್ಯಾಗ್ ಕೂಡ ಇಲ್ಲ ಉತ್ತರದ ಭಾಗ ಡಿಸ್ಟರ್ಬೆನ್ಸ್ ಇಲ್ಲ ಅಗ್ನಿಮೂಲೆ ಡಿಸ್ಟರ್ಬೆನ್ಸ್ ಇಲ್ಲ ಆದರೂ ನನಗೆ ಹಣಕಾಸಿನ ಸಮಸ್ಯೆ ಕ್ರಿಯೇಟ್ ಆಗ್ತಾ ಉಂಟು ಸರ್ ನಾನು ಏನಪ್ಪ ಮಾಡಲಿ ಗೊತ್ತಾಗೋದಿಲ್ಲ ನನಗೆ ರೈಟ್ ತಾನೆ ಹಾಗಾದರೆ ಎಣಿಸ್ಕೊಳ್ಳಿ ನಿಮ್ಮ ದಕ್ಷಿಣ ದಿಕ್ಕಲ್ಲಿ ಅಥವಾ ಅಗ್ನಿಮೂಲೆಯಲ್ಲಿ ಹಾಕಿದಂಥ ಟೈಲ್ಸ್ ಏನಿದೆ ನೋಡಿ ಅದು ವೇವಿ ಶೇಪಲ್ಲಿ ಇರ್ತದೆ ಓಕೆನಾ ವೇವಿ ಶೇಪ್ ಅಂದರೆ ಗೊತ್ತಾಗುತ್ತೆ ನಿಮಗೆ ವೇವಿ ಶೇಪ್ ಓಕೆನಾ ಸಮುದ್ರದ ಅಲೆಗಳ ಶೇಪಲ್ಲಿ ಆ ಟೈಲ್ಸ್ ಬಂದಿರ್ತದೆ ಈಗ ಮತ್ತೆ ಸಮಸ್ಯೆ ಕ್ರಿಯೇಟ್ ಆಯಿತು ರೈಟಾ ಓಕೆನಾ ಡೈರೆಕ್ಟ್ ಜಲ ಬರಬೇಕಂತ ಇಲ್ಲ ಶೇಪ್ ಮುಖಾಂತರ ಬಂದರೂ ಕೂಡ ಸಮಸ್ಯೆ ಕ್ರಿಯೇಟ್ ಆಯಿತು ಓಕೆನಾ ಗೊತ್ತಾಯಿದೆ ನಿಮಗೆ ಸೊ ನೋಡಿ ಪ್ರಾಬ್ಲಮ್ ಎಷ್ಟು ವಿಧದಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ರೈಟ್ ತಾನೆ ಬಟ್ ಅದನ್ನೆಲ್ಲ ಪರಿಗಣಿಸುವಂತಹ ಅಷ್ಟು ಕೆಪಬಿಲಿಟಿ ನಿಮ್ಮಲ್ಲಿ ಇರಬೇಕು ಅಷ್ಟು ನಾಲೆಜ್ ಇರಬೇಕು ಅಷ್ಟು ಪಂಚತತ್ವಗಳ ಬಗ್ಗೆ ಗೊತ್ತಿರಬೇಕು ನಿಮಗೆ ಆಗ ಅಂದರೆ ಪಂಚತತ್ವಗಳು ಯಾವ ಯಾವ ಫಾರ್ಮಲ್ಲಿ ಇರ್ತವೆ ಅಲ್ವಾ ಯಾವ್ಯಾವ ರೂಪದಲ್ಲಿ ಪಂಚತತ್ವಗಳು ಇರ್ತವೆ ಅದು ಟೋಟಲಿ ನಿಮಗೆ ಗೊತ್ತಿದ್ದಾಗ ಖಂಡಿತವಾಗಿಯೂ ನೀವು ಮನೆಯ ವಾಸ್ತುವನ್ನು ಸರಿ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಒಂದು ವೇಳೆ ಇಲ್ಲ ಅಂದರೆ ಮತ್ತೆ ಪ್ರಾಬ್ಲಮ್ ಕ್ರಿಯೇಟ್ ಆಯಿತು ರೈಟ್ ತಾನೆ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಓಕೆ ಗೊತ್ತಾಯ್ತು ಈಗ ಹೇಗೆಲ್ಲ ಪ್ರಾಬ್ಲಮ್ ಇನ್ನೂ ಬೇಕಾದ ಎಷ್ಟು ಬೇಕಾದ ಇದರಲ್ಲಿ ನಾನು ಹೇಳುವಂಥ ಸಾಧ್ಯತೆ ರೈಟ್ ತಾನೆ ಈಗ ಅದನ್ನು ಬೇಕಾದರೆ ಹೇಳಿಕೊಡ್ತೇನೆ ನಿಮಗೆ ಈಗ ಅಗ್ನಿಮೂಲೆಯೂ ಸರಿ ಇದೆ ಜಿಗ್ಜ್ಯಾಗ್ ಆದಂತಹ ಟೈಲ್ಸ್ ಕೂಡ ಇಲ್ಲ ಮನೆ ಕೂಡ ಜಿಗ್ಜ್ಯಾಗ್ ಆಗಿಲ್ಲ ಎಲ್ಲ ಸರಿ ಇದೆ ಉತ್ತರದ ಭಾಗದಲ್ಲಿ ಕೂಡ ಯಾವುದೇ ಪೇಂಟ್ ಇಲ್ಲ ಎಲ್ಲೋ ಪಿಂಕ್ ಪರ್ಪಲ್ ರೆಡ್ ಯಾವುದೇ ಪೇಂಟ್ ಇಲ್ಲ ಆದರೂ ಹಣಕಾಸಿನ ಸಮಸ್ಯೆ ಸರ್ ಈಗೇನು ಹೇಳ್ತೀರಾ ನೀವು ಆದರೂ ನನಗೆ ಹಣಕಾಸಿನ ನೀವು ಹೇಳಿದಂತೆ ಯಾವುದು ಕೂಡ ಇಲ್ಲ ಬಟ್ ಆದರೂ ಹಣಕಾಸಿನ ಸಮಸ್ಯೆ ಹಾಗಾದರೆ ನಿಮ್ಮ ಮನೆಯ ಉತ್ತರದ ಭಾಗದಲ್ಲಿ ಅದೇನೋ ವಸ್ತುಗಳನ್ನು ಇಟ್ಟುಕೊಂಡಿದ್ದೀರಾ ಅದು ಟ್ರಯಾಂಗಲ್ ಶೇಪಲ್ಲಿದೆ ಟ್ರಯಾಂಗಲ್ ಶೇಪಲ್ಲಿ ಆ ವಸ್ತು ಇದೆ ಅಥವಾ ನಿಮ್ಮ ಟೈಲ್ಸಲ್ಲಿ ಟ್ರಯಾಂಗಲ್ ಶೇಪ್ ಬಂದುಬಿಟ್ಟಿದೆ ಅದಕ್ಕೋಸ್ಕರ ಮತ್ತೆ ಅಗ್ನಿ ಡಿಸ್ಟರ್ಬೆನ್ಸ್ ಆಯಿತು ಓಕೆನಾ ಅರ್ಥ ಆಯ್ತಾ ನಿಮಗೆ ಓಕೆನಾ ಈಗ ಎಲ್ಲೆಲ್ಲಿ ಅಂತ ಹುಡುಕ್ತೀರಾ ನೀವು ಓಕೆನಾ ಈ ಒಂದು ಪರಿಸ್ಥಿತಿ ಪಶ್ಚಿಮಕ್ಕೆ ಹೋದಾಗ ಕೂಡ ಪ್ರಾಬ್ಲಮ್ ಕ್ರಿಯೇಟ್ ಮಾಡುತ್ತೆ ಆನಂತರ ಈ ಪರಿಸ್ಥಿತಿ ನೈಋತ್ಯಕ್ಕೆ ಹೋದಾಗ ಕೂಡ ಪ್ರಾಬ್ಲಮ್ ಕ್ರಿಯೇಟ್ ಮಾಡುತ್ತೆ ಸೊ ಎಲ್ಲೆಲ್ಲೆಲ್ಲ ಪ್ರಾಬ್ಲಮ್ ಕ್ರಿಯೇಟ್ ಮಾಡುತ್ತೆ ಎಷ್ಟು ಅದಕ್ಕೆ ಎಷ್ಟು ನಮಗೆ ಆ ತಲೆ ಬೇಕು ನೋಡಿ ಅದನ್ನೆಲ್ಲ ಫೈಂಡ್ ಔಟ್ ಮಾಡಬೇಕಾದ್ರೆ ಅಷ್ಟು ನೀವು ಕಲ್ತಿರಬೇಕು ಆಗ ಫೈಂಡ್ ಔಟ್ ಮಾಡಲಿಕ್ಕೆ ಸಾಧ್ಯತೆ ಉಂಟು ಅನ್ಯಥಾ ಆಗಲ್ಲ ನೋಡಿ ಮಹಾವಾಸ್ತುವಿನಲ್ಲಿ ಏನಿರ್ತದೆ ಅಂದರೆ ನಮಗೆ ಗುರುಗಳು ಏನು ಕಲಿಸಿಕೊಟ್ಟಿದ್ದಾರೆ ನೋಡಿಪ್ಪ ಯಾರ್ದಾದ್ರೂ ಮಾತನ್ನು ಕೇಳಿಸ್ಕೊಂಡು ಅವ್ರು ಏನು ಮಾತಾಡ್ತಾರೆ ಯಾವ ಭಾವದಲ್ಲಿ ಮಾತಾಡ್ತಾರೆ ಯಾವ ವರ್ಡ್ಸನ್ನು ಯೂಸ್ ಮಾಡಿ ಮಾತಾಡ್ತಾರೆ ಅದರ ಮುಖಾಂತರ ಗೊತ್ತಾಗಬೇಕು ಅವರ ಮನೆಯ
ಯಾವ ಝೋನ್ ಡಿಸ್ಟರ್ಬೆನ್ಸ್ ಆಗಿದೆ, ಅವರ ಮನೆಯ ಯಾವ ದಿಕ್ಕು ಡಿಸ್ಟರ್ಬೆನ್ಸ್ ಆಯಿತು ಅಲ್ಲಿಂದಲೇ ಗೊತ್ತಾಗುತ್ತೆ, ರೈಟಾ? ಆಗ ನಮಗಂತೂ ಸುಲಭ ಆಗುತ್ತೆ, ವಿಷಯ ಬೇರೆ, ಓಕೆನಾ? ಅಥವಾ ಒಂದು ವೇಳೆ ಗೊತ್ತಿಲ್ಲ, ಈ ವಿಚಾರಣೆ ಗೊತ್ತಿಲ್ಲ ಅಲ್ವಾ, ಯಾರ ಮಾತನ್ನು ಹೇಗೆ ನೀವು ಅದನ್ನು ಝೋನ್ಗೆ ಕನ್ವರ್ಟ್ ಮಾಡಬೇಕು ಅಥವಾ ಆ ಪ್ರಾಬ್ಲಮನ್ನು ಯಾವುದೇ ಪ್ರಾಬ್ಲಮನ್ನು ನೀವು ಝೋನ್ಗೆ ಕನ್ವರ್ಟ್ ಮಾಡಿ ಅದನ್ನು ರಿಸಲ್ಟ್ ಕೊಡಿ, ಇದು ಗೊತ್ತಿಲ್ಲ ಅಂದರೆ ಮತ್ತೆ ಸಮಸ್ಯೆ ಆಯಿತು, ಓಕೆನಾ? ರೈಟಾ? ಗೊತ್ತಾಯ್ತು ಅಂತಿಟ್ಟು ಅದಕ್ಕೇ ನಮಗೆ ಬಹಳ ತೀವ್ರ ರೀತಿಯಲ್ಲಿ ಅದನ್ನು ವಿಶೇಷವಾಗಿ ಹೇಳಿಕೊಟ್ಟಿರ್ತಾರೆ. ಅಥವಾ ಮನೆಯಲ್ಲಿ ಅಥವಾ ಯಾರಾದರೂ ಮಾತಾಡಿದಾಗ ಆ ಮಾತಿನಿಂದಲೇ ಅವನ ಸಮಸ್ಯೆ ಏನಿದೆ ಆ ಸಮಸ್ಯೆಗೆ ಸಂಬಂಧಪಟ್ಟ ಝೋನ್ ಯಾವುದು ಅದು ಕೂಡಲೇ ಗೊತ್ತಾಗಬೇಕು, ರೈಟಾ? ಸೊ ಓಕೆನಾ? ಯಾಕಂದರೆ ನಿಮಗೆ ಎಲ್ಲ ಝೋನ್ ತೊಂದರೆ ಕೊಡ್ತದಂತ ಇಂಡಿಕೇಷನ್ ಅಂತೂ ಅಲ್ಲ, ಯಾವುದಾದ್ರೂ ಒಂದು ಅಥವಾ ಎರಡು ಝೋನ್ ತೊಂದರೆ ಕೊಡ್ತಾ ಇರ್ತದೆ, ಅದಕ್ಕೆ ಸಂಬಂಧಪಟ್ಟಂಥ ಟ್ರೀಟನ್ನು ಸರಿಯಾದ ರೀತಿಯಲ್ಲಿ ಮಾಡಿದಾಗ ಪರವಾಗಿಲ್ಲ. ಕೆಲವೊಮ್ಮೆ ಏನಾಗುತ್ತೆ, ಮನೆ ವಾಸ್ತು ಪ್ರಕಾರ ಇರುವುದೇ ಇಲ್ಲ, ಮನೆ ಏನೋ ಒಂದು ಕಡೆ ಜಿಗ್ಜಾಗ ಅದು ಇದು ಎಲ್ಲ ಇರ್ತದೆ, ಆದರೆ ನಿಮ್ಮ ಜಾತಕದಲ್ಲಿ ನಡೆಯುವಂಥ ದಶಾಭುಕ್ತಿ ಬಹಳ ಪವರ್ಫುಲ್ ಆಗಿದೆ ನಿಮಗೆ ಎಲ್ಲ ರೀತಿ, ಯಾಕಂದರೆ ನಿಮ್ಮ ಪೂರ್ವಜನ್ಮದ ಪುಣ್ಯದ ಫಲ ಕೂಡ ಇದೆ, ಆನಂತರ ನಿಮ್ಮ ಜಾತಕದಲ್ಲಿ ದಶಾಭುಕ್ತಿ ಅಂತರ ಬಹಳ ಪವರ್ಫುಲ್ ಆಗಿದೆ, ಅಥವಾ ಮಹಾದಶೆ ಏನು ನಡೀತಂಟು ಅದು ಕೂಡ ತುಂಬಾ ಪವರ್ಫುಲ್ ಆಗಿದೆ. ಅಂದಾಗ ಏನಾಯ್ತು, ಈಗ ವಿಶೇಷ ರೀತಿಯಲ್ಲಿ ನಿಮ್ಗೇನು ತೊಂದರೆ ಅದು ಬರುವುದಿಲ್ಲ. ಆಗ ಏನಾಗುತ್ತೆ, ನೀವೇನು ಮಾಡ್ತೀರಾ, ಸರ್ ನನ್ನ ಮನೆ ನೀವು ಹೇಳಿದಾಗ ಎಲ್ಲ ಇದೆ, ಜಿಗ್ಜಾಗ್ ಆಗಿದೆ, ಅಡುಗೆ ಕೋಣೆ ಸರಿ ಇಲ್ಲ, ಈಶಾನ್ಯದ ಭಾಗ ಸರಿ ಇಲ್ಲ, ಬೆಡ್ರೂಮ್ಸ್ ಯಾವುದು, ಆದರೂ ನನಗೇನು ಸಮಸ್ಯೆನೇ ಇಲ್ಲ ಸರ್, ನಾನು ತುಂಬ ಚೆನ್ನಾಗಿದ್ದೇನೆ. ಡೆಫಿನೆಟ್ ಆಗಿ ನಿಮ್ಮ ಜಾತಕ ಎಲ್ಲೋ ಒಂದು ಕಡೆ ನಿಮಗೆ ರಿಸಲ್ಟ್ ಕೊಡ್ತಾ ಉಂಟು, ಅದರ ಜೊತೆಗೆ ನಿಮಗೆ ಆ ಒಂದು ಹಣ ಮಾಡುವಂಥ ಕಲೆ ಗೊತ್ತಿದೆ, ಟ್ರಾನ್ಸ್ಫಾರ್ಮೇಷನನ್ನು ಹೇಗೆ ಕ್ರಿಯೇಷನ್ ಮಾಡಬೇಕೆನ್ನೋ ವಿಚಾರ ಗೊತ್ತಿದೆ, ಅದಕ್ಕೋಸ್ಕರ ನಿಮಗೆ ಅದು ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡಲ್ಲ. ಒಂದು ವೇಳೆ ದಶಾಭುಕ್ತಿಯಲ್ಲಿ ಬಂದಂತಹ ಮಹಾದಶೆ ಏನುಂಟು ಅದು ಒಂದು ವೇಳೆ ವೀಕ್ ಆಗಿ ಹೋಯ್ತು, ಈಗ ಪ್ರಾಬ್ಲಮ್ ಕ್ರಿಯೇಟ್ ಆಯಿತು, ರೈಟಾ? ಓಕೆನಾ? ಆನಂತರ ಸಮಸ್ಯೆ ಕ್ರಿಯೇಟ್, ಸರ್ ಮೊನ್ನೆ ಮೊನ್ನೆವರೆಗೆ ನಾನೆಲ್ಲ ಚೆನ್ನಾಗಿದ್ದೆ ಸರ್, ಈಗೀಗ ನೋಡಲಿಕ್ಕೆ ಇದೆಲ್ಲ ಪ್ರಾಬ್ಲಮ್ ಕ್ರಿಯೇಟ್ ಆಯಿತು ಸರ್, ಅದು ಗೊತ್ತಿಲ್ಲ ಸರ್ ಏನಾಯಿತು ಅಂತ. ಸೊ ಈ ರೀತಿ ಹೇಳುವವರು ತುಂಬ ಮಂದಿ ಇದ್ದಾರೆ. ಆಗ ಅವರ ದಶಾಭುಕ್ತಿ ಎಲ್ಲೋ ಒಂದು ಕಡೆ ಅದು ಮುಗಿದೋಗಿ ಬೇರೆ ದಶೆ ಸ್ಟಾರ್ಟ್ ಆಗಿರ್ತದೆ, ಆಗ ಸಮಸ್ಯೆ ಕ್ರಿಯೇಟ್ ಆಯಿತು, ಈಗ ರೈಟ್ ತಾನೇ? ಹೌದು, ಇಂಥ ಪರಿಸ್ಥಿತಿ ಕೂಡ ಕೆಲವೊಂದು ಬಾರಿ ನಿರ್ಮಾಣ ಆಗುತ್ತೆ. ಎಲ್ಲವನ್ನು ಕೂಡ ಪರಿಗಣನೆಗೆ ತೆಗೆದುಕೊಂಡಾಗ ನಿಮ್ಗೆ ಗೊತ್ತಾಗುತ್ತೆ ವಾಸ್ತು ಯಾವ ರೀತಿ ಕೆಲಸ ಮಾಡುತ್ತೆ ಅಂತ, ರೈಟ್ ತಾನೇ? ಓಕೆನಾ? ಒಂದಂತೂ ನೆನಪಿಟ್ಟುಕೊಳ್ಳಿ, ಯಾವತ್ತಿದ್ರು ಕೂಡ ನಿಮ್ಮ ಸಬ್ ಕಾನ್ಸಿಯಸ್ ಮೈಂಡ್ನ ರೆಕಾರ್ಡ್ ಏನಿದೆ, ನಿಮ್ಮ ಸುಪ್ತ ಮನಸ್ಸಿನ ರೆಕಾರ್ಡ್ ಏನಿದೆ, ಅದೆಲ್ಲ ಕೂಡ ನಿಮ್ಮ ಮನೆಯಿಂದಲೇ ಎದ್ದು ಬಂದಿರುವಂಥದ್ದು, ಬೇರೆ ಎಲ್ಲಿಂದ ಕೂಡ ಎದ್ದು ಆ ಭಾವ ಏನುಂಟು, ಆ ಭಾವ ಭಾವನೆಗಳು ಎಲ್ಲ ಕೂಡ ಆ ಭವನದಿಂದ ಎದ್ದು ಬಂದಿರ್ತವೆ, ಇರೋದು ಬೇರೆ ಎಲ್ಲಿಂದ ಕೂಡ ಬಂದಿರುತ್ತೆ. ಅದಕ್ಕೋಸ್ಕರ ಇವತ್ತು ನಿಮ್ಮ ಮನೆಯನ್ನು ನೀವು ಬಹಳ ಆರ್ಗನೈಸ್ ಮಾಡಿ ಇಟ್ಕೊಳ್ತೀರಾ, ಪಂಚತತ್ವಗಳಿಗೆ ಸಂಬಂಧಪಟ್ಟಂತೆ ಅದನ್ನು ಬಹಳ ಬ್ಯಾಲೆನ್ಸ್ ಸ್ಟೇಜಲ್ಲಿ ಇಟ್ಕೊಳ್ತೀರಾ, ನಿಮ್ಮ ಸಬ್ ಕಾನ್ಸಿಯಸ್ ಮೈಂಡ್ ಏನಿರ್ತದೆ, ಮಾನಸಿಕ ಸ್ಥಿತಿ ಏನಿರ್ತದೆ ಅದು ಬಹಳ ಚೆನ್ನಾಗಿರ್ತದೆ, ಅದಕ್ಕೆ ಸಂಬಂಧಪಟ್ಟಂತೆ ರಿಸಲ್ಟ್ ಕೂಡ ಪ್ರೊಡ್ಯೂಸ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಬಹಳ ಒಳ್ಳೆಯ ರಿಸಲ್ಟನ್ನು ಪಡೀಲಿಕ್ಕೆ ನಿಮ್ಮಿಂದ ಸಾಧ್ಯತೆ ಉಂಟು ಅಂತ. ಓಕೆನಾ? ಅರ್ಥ ಆಯ್ತು ಅಂತ ಇಟ್ಕೊಳ್ತೀನಪ್ಪ. ಇದು ಅಗ್ನಿಮೂಲೆಗೆ ಸಂಬಂಧಪಟ್ಟಂತಹ ವಿಚಾರಗಳು ಆಯಿತು, ರೈಟ್ ತಾನೆ? ಓಕೆನಾ? ನೀವೇನು ಮಾಡ್ಬೋದು, ನೀವು ಅಗ್ನಿಮೂಲೆಯನ್ನು ಕ್ಲೀನಾಗಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ರಾತ್ರಿ ಹೊತ್ತು ಯಾವುದೇ ಕಾರಣಕ್ಕೂ ಮುಸುರೆ ಪಾತ್ರೆಗಳನ್ನು ನಿಮ್ಮ ವಾಷ್ಬೇಸನ್ನಲ್ಲಿಟ್ಟು ಮಲಗುವಂಥದ್ದು ಬೇಕಾಗಿಲ್ಲ. ಮುಸುರೆ ಪಾತ್ರೆಗಳನ್ನು ತೊಳೀರಿ, ಅದರ ಜೊತೆಗೆ ಆದಷ್ಟು ಕ್ಲೀನಾಗಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಗ್ಯಾಸ್ ಸ್ಟೌವನ್ನು ಚೆನ್ನಾಗಿ ಒರೆಸಿ ಅದರ ಮೇಲೆ ಸ್ವಲ್ಪ ಕಚ್ಚಾ ಹಾಲು ಕುದಿಸಿದ ಹಾಲಲ್ಲ, ಕಚ್ಚಾ ಹಾಲಿದ್ರೆ ಅದರ ಮೇಲೆ ಸ್ವಲ್ಪ ಸ್ಪ್ರಿಂಕಲ್ ಮಾಡಿ ಆನಂತರ ಹೋಗಿ ಮಲಗಿ. ಪ್ರತಿದಿನ ಇದನ್ನು ಮಾಡಿ ನೋಡಿ, ಪ್ರತಿದಿನ ಇದನ್ನು ಮಾಡಿ ನೀವು, ಆಗ ಹಣಕಾಸಿನ ವಿಚಾರದಲ್ಲಿ ಬರುವಂತಹ ಒಂದಷ್ಟು ಅಬ್ಸ್ಟಕಲ್ಸ್ ಏನುಂಟು ಅದು ದೂರ ಆಗುತ್ತೆ. ಮನೆ ಮಾಡಬೇಕು, ಮನೆ ಕನ್ಸ್ಟ್ರಕ್ಷನ್ ಮಾಡಬೇಕೆನ್ನೋ ವಿಚಾರದಲ್ಲಿ ಕೂಡ ಇದ್ದಂತಹ ಒಂದು ತೊಂದರೆಗಳೇನುಂಟು ಅದು ಕೂಡ ನಿವಾರಣೆ ಆಗಲಿ ಸ್ಟಾರ್ಟ್ ಆಗುತ್ತೆ. ಓಕೆನಾ? ಅರ್ಥ ಆಯ್ತಾ ನಿಮಗೆ? ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಬಹಳ ಇಂಟ್ರೆಸ್ಟಿಂಗ್ ವಿಚಾರ ಅಂತ ಹೇಳ್ತೇನೆ ಅಲ್ವಾ. ಇವತ್ತು ತುಂಬ ಜನ ಯಾಕೆ ಹಣಕಾಸಿನ ವಿಚಾರದಲ್ಲಿ ಸಮಸ್ಯೆ ಅನುಭವಿಸ್ತಾರೆ, ಅದು ಅದೇ ಸಮಸ್ಯೆ, ರೈಟ್ ತಾನೆ? ಬೇರೆ ಸಮಸ್ಯೆ ಇರಲ್ಲ, ಅದೇ ಸಮಸ್ಯೆ, ಅಲ್ಲಿಂದಲೇ ಸಮಸ್ಯೆ, ಬೇರೆ ಸಮಸ್ಯೆ ಬೇರೆ ಬೇರೆ ರೀತಿಯಲ್ಲಿ ಬಂದಿರ್ತದೆ, ಬಂದಿರುವುದಿಲ್ಲ ಅಂತ ಏನಿಲ್ಲ, ಅದಕ್ಕೆ ಲೆಕ್ಕಾಚಾರ ಇದೆ ಅದನ್ನು ಏನು ಮಾಡಬೇಕಂತ. ಸೊ ಆ ರೀತಿ ಆನಂತರ ಮನೆ ಕಟ್ಟುವಾಗ ಕೂಡ ಲೆಕ್ಕಾಚಾರ ಇರ್ತದೆ, ನಿಮಗೆ ದಕ್ಷಿಣದಲ್ಲಿ ಎಷ್ಟು ಜಾಗ ಬಿಡಬೇಕು, ಪಶ್ಚಿಮದಲ್ಲಿ ಎಷ್ಟು ಜಾಗ ಬಿಡಬೇಕು, ಪೂರ್ವದಲ್ಲಿ ಎಷ್ಟು, ಉತ್ತರದಲ್ಲಿ ಎಷ್ಟು, ಇಂತಹ ಜಾಗಗಳನ್ನು ಬಿಡುವಂಥ ಕೆಲಸವನ್ನು ಕೂಡ ಮಾಡಿಯೇ ಮಾಡಬೇಕು ನೀವು ಅಲ್ವಾ. ಈಗ ಇಂಥ ಒಂದು ಪರಿಸ್ಥಿತಿ ನಿಮಗೆ ಎಲ್ಲೊಂದು ಕಡೆ, ನೀವು ಬೆಂಗಳೂರಿನಲ್ಲಿ ಮೈಸೂರಿನಲ್ಲಿ ಅಲ್ಲೆಲ್ಲ ನೀವು ಸೈಟ್ ತೊಗೊಂಡು ಮನೆ ಕಟ್ಟೋದಾದರೆ ನಿಮಗೆ ಈ ಜಾಗ ಬಿಡಲಿಕ್ಕಂತೂ ಆಗಲ್ಲ, ಆಗಲ್ಲಿ ಇಂಚು ಪ್ರಕಾರ ಆದರೂ ಜಾಗ ಬಿಡಲಿಕ್ಕೆ ಪ್ರಯತ್ನ ಮಾಡಬೇಕು ಅಲ್ವಾ. ನೀವು ಇಲ್ಲಿ ಅಡಿಗಳ ಮುಖಾಂತರ ಜಾಗ ಬಿಟ್ಟರೆ ಅಲ್ವಾ, ಒಂದೊಂದು ಫೀಟ್ ಮುಖಾಂತರ ಜಾಗ ಬಿಟ್ಟರೆ ಅಲ್ಲಿ ಇಂಚು ಮುಖಾಂತರ ಆದರೂ ಜಾಗ ಬಿಟ್ಟು ಮನೆ ಕಟ್ಟುವಂಥ ಪ್ರಯತ್ನ ಮಾಡಿ, ಆಗ ಅದು ಬಹಳ ಫೇವರಬಲ್ ಆದ ರಿಸಲ್ಟನ್ನು ನಮ್ಮ ಪಾಲಿಗೆ ಖಂಡಿತ ಕೊಟ್ಟೇ ಕೊಡ್ತೇವೆ. ಓಕೆನಾ? ರೈಟ್? ಹಾಗಾದರೆ ಇವತ್ತು ಹಲವಾರು ವಿಚಾರ ನಿಮಗೆ ಗೊತ್ತಾಯಿತು ಅಂತ ಇಟ್ಕೊಳ್ತೀರಾ, ಅದಕ್ಕೋಸ್ಕರ ಮನೆಯನ್ನು ಮ್ಯಾನೇಜ್ ಮಾಡಿ ಇಟ್ಕೊಳ್ಳಿ ಎಲ್ಲ ರೀತಿಯಲ್ಲಿ ಕೂಡ, ರೈಟ್ ತಾನೆ? ಯಾವುದೇ ಕಾರಣಕ್ಕೂ ಮನೆಯ ಪೇಂಟ್ ಏನುಂಟು ಆ ಪೇಂಟ್ ಯಾವುದೇ ಕಾರಣಕ್ಕೂ ಕಪ್ಪು ಕಪ್ಪಾಗಿರುವುದು, ಅಲ್ಲಿ ಲೀಕೇಜ್ ಬಂದಿರುವುದು, ಆ ಪೇಂಟ್ ಎದ್ದು ಬಂದಿರುವುದು, ಇದು ಒಳ್ಳೆಯ ಲಕ್ಷಣ ಅಲ್ಲ, ನಿಮಗೆ ರಾಹುವಿನ ಎಫೆಕ್ಟನ್ನು ಕೊಡುತ್ತೆ, ಅದು ಶನಿ ಎಫೆಕ್ಟನ್ನು ಕೊಡುತ್ತೆ. ಜಾತಕದಲ್ಲಿ ರಾಹು ಮತ್ತು ಶನಿ ಇಬ್ಬರು ಕೂಡ ಆಕ್ಟಿವೇಟ್ ಆಗಿಬಿಡ್ತಾರೆ, ಅದರ ಮುಖಾಂತರ ಏನೆಲ್ಲ ಬ್ಯಾಡ್ ರಿಸಲ್ಟ್ ಬರಬೇಕು, ಅಲ್ಲಿಂದ ಒಳ್ಳೆ ರಿಸಲ್ಟ್ ಬರಲ್ಲ, ಬ್ಯಾಡ್ ರಿಸಲ್ಟ್ ಬರಬೇಕು ನಿಮಗೆ, ಅದು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ತುಂಬಾ ಸಮಸ್ಯೆಗಳನ್ನು ಎದುರಿಸ್ತೀರಿ ಅಂತ ಒಂದು ಇಂಡಿಗೆ. ಅದಕ್ಕೋಸ್ಕರ ಇವತ್ತು ಲೀಕೇಜ್ ಏನು ಬರ್ತಾ ಉಂಟು ಅದನ್ನೆಲ್ಲ ಮೊದಲೇ ಕವರ್ ಮಾಡಿ ಆನಂತರ ಪೇಂಟಿಂಗ್ ಮಾಡಿ ಅಂತ ಹೇಳ್ತೇನೆ. ಬಹಳ ಒಳ್ಳೆ ಪೇಂಟ್ ಇರಬೇಕು, ನಾನು ಹೆಚ್ಚಾಗಿ ಕ್ರೀಮ್ ಕಲರ್ ಪೇಂಟನ್ನು ಸಜೆಸ್ಟ್ ಮಾಡ್ತೇನೆ. ಕ್ರೀಮ್ ಕಲರ್ ಪೇಂಟನ್ನು ನೀವಲ್ಲಿ ಕೊಟ್ಟುಕೊಂಡಾಗ ಅದು ಅತ್ಯುತ್ತಮ ರೀತಿ ರಿಸಲ್ಟನ್ನು ನಿಮ್ಮ
ಪಾಲಿಗೆ ಕೊಡುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂದ್ರೆ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಇಲ್ಲಾಂದ್ರೆ ಕೆಲವೊಂದು ಡಿಸ್ಟರ್ಬೆನ್ಸ್ ಅನ್ನು ನಾವು ಎದುರಿಸಲೇಬೇಕಾದಂತಹ ಅನಿವಾರ್ಯತೆ ನಮ್ಮ ಪಾಲಿಗೆ ಅಂತೂ ಖಂಡಿತ ಬಂದೇ ಬರುತ್ತೆ ಓಕೆನಾ ಅರ್ಥ ಆಯ್ತು ಅಂತ ಇಟ್ಕೊಳ್ತೀನಪ್ಪ ನೆಕ್ಸ್ಟ್ ಬಂದ್ಬಿಡೋಣ ಇನ್ನೊಂದು ಬಹಳ ಇಂಪಾರ್ಟೆಂಟ್ ಆದ ಝೋನ್ ಇದೆ ಅದು ಬಂದು ಸೌತ್ ವೆಸ್ಟ್ ಕಾರ್ನರ್ ನೈಋತ್ಯದ ಭಾಗ ಈ ನೈಋತ್ಯದ ಭಾಗ ಹೇಗೆ ಕೆಲಸ ಮಾಡ ನೈಋತ್ಯದ ಬಗ್ಗೆ ಮಾತಾಡ್ತೇನೆ ಅಂತ ಹೇಳಿದೆ ಖಂಡಿತ ಮಾತಾಡ್ತೇನೆ ಅದಕ್ಕಿಂತ ಮುಂಚೆ ನಾವೇನು ಮಾಡೋಣ ಸೋ ಯಾವ ಲಗ್ನದವರಿಗೆ ಇನ್ನು ಸ್ವಲ್ಪ ದಿನಗಳಲ್ಲಿ ಅಲ್ವಾ ಸೋ ಯಾವ ರಿಸಲ್ಟ್ ಬರಬಹುದು ಅವರಿಗೆ ಸೋ ಅದನ್ನ ತಿಳ್ಕೊಳ್ಳಕ್ಕೆ ಪ್ರಯತ್ನ ಮಾಡೋಣ ಸೋ ವೆರಿ ಇಂಟರೆಸ್ಟಿಂಗ್ ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ ರೈಟ್ ತಾನೆ ಈಗ ನಾವು ಮೇಷ ಲಗ್ನವನ್ನ ತೆಗೆದುಕೊಂಡಾಗ ರೈಟ್ ಮೇಷ ಲಗ್ನ ರಾಶಿ ತಗೊಳ್ಳಬಹುದು ಪರವಾಗಿಲ್ಲ ರಾಶಿ ಬೇಕಾದ ರಾಶಿ ತಗೊಳ್ಳಿ ಲಗ್ನ ತಗೊಳ್ಳಿ ಮೇಷ ಲಗ್ನದವರಿಗೆ ಮೇಷ ಲಗ್ನದವರಿಗೆ ಸದ್ಯದ ಮಟ್ಟಿಗೆ ಈಗಿನ ಮಟ್ಟಕ್ಕೆ ನೋಡಬೇಕಾದ್ರೆ ಮೇಷ ಲಗ್ನಕ್ಕೆ ವಿಶೇಷ ರೀತಿಯಲ್ಲಿ ಎಲ್ಲೋ ಒಂದು ಕಡೆ ಮನೆ ಮಾಡುವ ವಿಚಾರಗಳು ಇದ್ರೆ ಈಗ ಸದ್ಯದ ಮಟ್ಟಿಗೆ ಮನೆ ಮಾಡೋ ವಿಚಾರಗಳಿದೆ ಅದು ಮ್ಯಾನಿಫೆಸ್ಟೇಷನ್ ಆಗುತ್ತೆ ಅಂತ ಒಂದು ಇಂಡಿಕೇಶನ್ ಇದೆ ಅದರಲ್ಲೂ ಕೂಡ ವಿಶೇಷ ರೀತಿಯ ಮ್ಯಾನಿಫೆಸ್ಟೇಷನ್ ನಿಮಗೆ 2023 ರಲ್ಲಿ ಬರುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ನೀವು ಈಗ ತಯಾರಿ ಅಂತ ಖಂಡಿತ ನಡೆಸಬಹುದು ರೈಟ್ ಓಕೆ ಏನು ಮನೆ ಮಾಡೋ ವಿಚಾರ ಬಹಳ ವಿಶೇಷವಾಗಿರುವಂತದ್ದು ಡೆಫಿನೆಟ್ ಆಗಿ ಆಗುವಂತದ್ದು ದೊಡ್ಡ ಮನೆ ಕಟ್ಟಬೇಕನ್ನೋ ವಿಚಾರ ಯಾರಿಗೆಲ್ಲ ಉಂಟು ಅಥವಾ ಮನೆಯನ್ನು ಡೆಮೊಲಿಷ್ ಮಾಡಿ ಕಟ್ಟಬೇಕಂತ ಯಾರಿಗೆಲ್ಲ ವಿಚಾರ ಇದೆ ಅವರೆಲ್ಲರಿಗೂ ಕೂಡ ಮೇಷ ಲಗ್ನದವರಿಗೆ ಈ ವರ್ಷದಿಂದ ಸ್ಟಾರ್ಟ್ ಆಗಿ ಬರುವ ವರ್ಷ ಮತ್ತು ಮುಂದಿನ ವರ್ಷ ಈ ಮೂರು ವರ್ಷಗಳ ಕಾಲ ಕೂಡ ಮನೆ ವಿಚಾರ ಜಾಗದ ವಿಚಾರ ವಾಹನದ ವಿಚಾರ ಸಮಸ್ಯೆ ಏನುಂಟು ಅದು ನಿವಾರಣೆ ಆಗುತ್ತೆ ಜೊತೆಗೆ ಮನೆ ಕಟ್ಟುವಂತಹ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಕ್ರಿಯೇಟ್ ಆಗುತ್ತೆ ಅದಕ್ಕೆ ಬೇಕಾಗಿ ಟ್ರೈ ಮಾಡಿ ಅಂತ ಹೇಳಿದರೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಇದು ಬಹಳ ಮೇಜರ್ ರಿಸಲ್ಟ್ ಅಂತ ಹೇಳ್ತೇನೆ ನಿಮಗೆ ಬರುವಂಥದ್ದು ಯಾರಿಗೆ ಮೇಷ ಲಗ್ನದವರಿಗೆ ಇದೆಲ್ಲ ಬಹಳ ಮೇಜರ್ ರಿಸಲ್ಟ್ ಇರ್ತದೆ ರೈಟ್ ತಾನೇ ಅದು ನಿಮಗೇನಾದರೂ ಇಷ್ಟವರೆಗೆ ನಿಮಗೆ ಮನೆ ಮಾಡಲಿಕ್ಕೆ ಏನಾಗಿಲ್ಲ ಅಂದಾಗ ಈಗ ನಿಮಗೆ ಅದು ಸಮಯ ಬಂದು ನಿಂತಿರ್ತದೆ ಮೂರು ವರ್ಷಗಳ ಕಾಲ ಸಮಯ ನಡೆಯುತ್ತದೆ ಆ ಸಮಯದಲ್ಲಿ ನಿಮಗೆ ಯಾವ ರೀತಿ ಮನೆ ಬೇಕು ನೀವು ಮಾಡ್ಕೊಳ್ಬೋದು ವಾಹನ ಬೇಕು ತಗೊಳ್ಬೋದು ಜಾಗ ಬೇಕು ತಗೊಳ್ಬೋದು ಅಥವಾ ಮನೆ ಮಾರುವಂಥ ವಿಚಾರ ಇದೆ ಅದನ್ನು ನೀವು ಮಾಡ್ಕೊಳ್ಬೋದು ಇನ್ನೇನಾದರೂ ನಿಮಗೆ ಹಿರಿಯರಿಂದ ಬರ್ತಕ್ಕಂತಹ ಪ್ರಾಪರ್ಟಿ ಇದೆ ಸೊ ಆ ಪ್ರಾಪರ್ಟಿ ಈಗ ಏನು ಎಲ್ಲೊಂದು ಕಡೆ ಸಮಸ್ಯೆಗೊಳಗಾಗಿದೆ ಅಥವಾ ಬರ್ತಾನೆ ಇಲ್ಲ ಅಥವಾ ಏನೋ ಸಮಸ್ಯೆ ಸೊ ಅದು ಕೂಡ ನಿಮ್ಮ ಪಾಲಿಗೆ ಬರುವಂಥದ್ದು ಅಥವಾ ಅದರಲ್ಲಿ ನೀವು ಜಯಗಳಿಸುವಂಥ ಸಾಧ್ಯತೆಗಳನ್ನು ಕೂಡ ತಳ್ಳಿ ಹಾಕುವಂತಿಲ್ಲ ತೀರಾ ತೀರಾ ತುಂಬ ಚೆನ್ನಾಗಿದು ವರ್ಕ್ ಆಗುತ್ತೆ ಟ್ರೈ ಮಾಡಿ ನೋಡಿ ಅಂತ ಹೇಳ್ತೇನೆ ಒಳ್ಳೆ ರೀತಿಯ ರಿಸಲ್ಟ್ ಬರ್ಬೋದು ರೈಟ್ ತಾನೆ ಇದು ಬಹಳ ಮೇಜರ್ ರಿಸಲ್ಟನ್ನು ಮಾತ್ರ ಹೇಳ್ತಾ ಇದ್ದೇನೆ ಖಂಡಿತ ಆ ವಿಚಾರದಲ್ಲಿ ನೀವು ಪ್ರೊಸೀಡ್ ಆಗ್ಬೋದು ಅದೇ ರೀತಿ ನಾನು ವೃಷಭ ಲಗ್ನವನ್ನು ತೆಗೆದುಕೊಂಡಾಗ ರೈಟ್ ತಾನೆ ವೃಷಭ ಲಗ್ನವನ್ನು ತೆಗೆದುಕೊಂಡಾಗ ನಿಮಗೆ ಮೇಜರ್ ರಿಸಲ್ಟ್ ಯಾವುದರಲ್ಲಿ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ರೈಟ್ ತಾನೆ ಯಾರಿಗೆಲ್ಲ ಕಾರ್ಯಕ್ಷೇತ್ರದಲ್ಲಿ ನೋಡಿ ಇಷ್ಟವರೆಗೆ ಕೆಲಸ ಸಿಗದವ್ರಿಗೆ ನನ್ನ ಲೆಕ್ಕದಲ್ಲಿ ಒಂದು 2-3 ತಿಂಗಳ ಮುಂಚೆನೇ ಕೆಲಸ ಸಿಕ್ಕಿರ್ಬೋದು ಅವರಿಗೆ ತುಂಬ ಚೆನ್ನಾಗಿ ಕೆಲಸ ಸಿಕ್ಕಿರ್ಬೋದು ಸ್ವಲ್ಪ ಇರಿಟೇಷನ್ ಕೂಡ ಆಗಿರ್ಬೋದು ಇಲ್ಲ ಅಂತ ಹೇಳಲ್ಲ ಕಾರ್ಯಕ್ಷೇತ್ರದಲ್ಲಿ ಸ್ವಲ್ಪ ತೊಂದರೆಗಳನ್ನು ಕೂಡ ಅವರು ಅನುಭವಿಸಿರ್ಬೋದು ಇಲ್ಲ ಅಂತೇನಿಲ್ಲ ಸೊ ಓಕೆ ಆದರೂ ಕೂಡ ಕೆಲಸದ ವಿಚಾರದಲ್ಲಿ ಇದ್ದಂತಹ ಒಂದಷ್ಟು ಆಬ್ಸ್ಟಕಲ್ಸನ್ನು ದೂರ ಮಾಡುವಂತಹ ಸಮಯ ಇದು ಆನಂತರ ಸ್ಯಾಲ್ರಿ ಇನ್ಕ್ರೀಸ್ ಆಗಬೇಕು ಅಥವಾ ಹೆಚ್ಚು ಸ್ಯಾಲ್ರಿ ಇರುವಂತಹ ಕಡೆಗೆ ನಾವು ಹೋಗಬೇಕು ಅಂದಾಗ ಕೂಡ ಈ ಒಂದು ವಿಚಾರದಲ್ಲಿ ನೀವು ಪ್ರೊಸೀಡ್ ಆಗ್ಬೋದು ಬಹಳ ಚೆನ್ನಾಗಿ ವರ್ಕ್ ಆಗುತ್ತೆ ಅಂದರೆ ನಿಮಗೆ ವಿಶೇಷವಾಗಿರುವಂಥದ್ದು ಯಾರಿಗೆ ನಮ್ಮ ವೃಷಭ ಲಗ್ನದವರಿಗೆ ಕಾರ್ಯಕ್ಷೇತ್ರಕ್ಕೆ ಸಂಬಂಧ ವಿಚಾರಗಳಲ್ಲಿ ಬಹಳಷ್ಟು ಒಳ್ಳೆ ರಿಸಲ್ಟನ್ನು ಪಡ್ಕೊಳ್ತೀರಿ ಅಂತ ಒಂದು ಇಂಡಿಕೇಷನ್ ಅದು ಖಂಡಿತ ಇದೆ ಹಾಗಾದರೆ ಕೆಲಸದ ವಿಚಾರದಲ್ಲಿ ಬಹಳ ಒಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗಂತೂ 100% ಬರುತ್ತೆ ರೈಟ್ ತಾನೆ ಓಕೆನಾ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ ಅದರ ಜೊತೆಗೆ ಇನ್ನೇನಾಗುತ್ತೆ ನಿಮಗೆ ಹೇಳಿಕೊಡ್ತೇನೆ ಅದಕ್ಕಿಂತ ಮುಂಚೆ ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡಬೇಡೋಣ ಹಲೋ ಹಲೋ ಸರ್ ನಮಸ್ಕಾರ ಸರ್ ನಮಸ್ತೆ ಹರೀಶ್ ಮಾತಾಡು ಸರ್ ಕರ್ಮರಿಂದ ಸರ್ ಯಾರ ಬಗ್ಗೆ ತಿಳ್ಕೊಬೇಕು ಸರ್ ನನ್ನ ಬಗ್ಗೆನೇ ಸರ್ ಸೊ ನಿಮ್ಮ ಹುಟ್ಟಿದ ದಿನಾಂಕ ಸರ್ ಗೊತ್ತಿಲ್ಲ ಸರ್ ಹುಟ್ಟಿದ ದಿನಾಂಕ ಗೊತ್ತಿಲ್ಲ ಇಲ್ಲ ಸರ್ ಸರಿ ಓಕೆ ನಿಮ್ಮ ಹೆಸರು ಏನು ಹೇಳಿದು ಹರೀಶ್ ಹರೀಶ್ ಓಕೆ ವಯಸ್ಸು ಎಷ್ಟಾಯ್ತು ಸರ್ ನಿಮಗೆ 48 ಓಕೆ ಕೆಲಸದಲ್ಲಿ ಇದ್ದೀರಾ ಸರ್ ಈಗ ಅಂದ್ರೆ ಸಣ್ಣ ಪುಟ್ಟ ಕೆಲಸ ನಾವು ಮಾಡ್ತಾ ಇದ್ದೇನೆ ಸರ್ ಓಕೆ ಸಿವಿಲ್ ಓಕೆ ಸರಿಯಾಗಿ ಏನಾದರೂ ಮಾಡಿದರೆ ಕೆಲಸದವರು ತುಂಬ ನನಗೆ ಮೋಸ ಮಾಡ್ತಾರೆ ಹ್ಞೂ ಅದನ್ನೇ ಹೇಳಿದ್ದು ನಾನು ಓಕೆನಾ ಸೊ ಇಲ್ಲಿ ಏನಾಗುತ್ತೆ ಅಂದರೆ ಏನಾಗುತ್ತೆ ನೀವು ಕೆಲಸ ಏನು ಮಾಡ್ತೀರಾ ಅದರ ಏವಜಲ್ಲಿ ನಿಮಗೆ ಲಾಭ ಬರ್ತಾ ಇಲ್ಲ ಅಂತ ಹಣಕಾಸು ಬರ್ತಾ ಇಲ್ಲ ಸರ್ ಅದು ಪ್ರಾಬ್ಲಮ್ ಇದೆ ಅಥವಾ ನಿಮಗೆ ಒಂದು ಟೆಕ್ನಿಕ್ ಹೇಳಿಕೊಡ್ತೇನೆ ಸೊ ಫಾಲೋ ಮಾಡಿ ತುಂಬ ಚೆನ್ನಾಗಿ ಅದು ವರ್ಕ್ ಆಗುತ್ತೆ ಇದು ಯಾವಾಗದಿಂದ ನಿಮಗೆ ನಿಮ್ಮ ವಯಸ್ಸು ಬಂದು 43 ವಯಸ್ಸಿನ ನಂತರ ಇದು ಪ್ರಾಬ್ಲಮ್ ಸ್ಟಾರ್ಟ್ ಆಗಿರುವಂಥದ್ದು ವಿಶೇಷವಾಗಿ ಅಲ್ಲಿಂದಲೂ ನೀವು ಪ್ರಾಬ್ಲಮನ್ನು ಅನುಭವಿಸ್ತೇನೆ ಬಂದಿದ್ದೀರಿ ರೈಟಾ ಇನ್ನು ನಿಮಗೆ ತುಂಬ ಒಳ್ಳೆ ಪೀರಿಯಡ್ ಬರಬೇಕಾದ್ರೆ ಅಟ್ಲೀಸ್ಟ್ ಒಂದು 50 ಆದರೂ ಆಗಬೇಕು ಸರ್ ಓಕೆನಾ 50 ಬರಬೇಕು ನಿಮಗೆ 50 ಬಂದ ನಂತರ ಲೈಫಲ್ಲಿ ತುಂಬಾ ಏಳಿಗೆ ಬರುತ್ತೆ ನಿಮಗೆ ತುಂಬ ಒಳ್ಳೆ ಎಂಜಾಯ್ ಮಾಡ್ತೀರಾ ಪರವಾಗಿಲ್ಲ ಇಷ್ಟವರೆಗೆ ಬಂದಂಥ ಒಂದಷ್ಟು ಆಬ್ಸ್ಟಕಲ್ಸ್ ಏನೋ ದೂರ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಯಾಕಂದರೆ ನೀವೊಂದು ಮಾತು ನೆನಪಿಟ್ಕೊಳ್ಳಿ ನಿಮಗೆ ನೋಡಿ ಇಂಥ ಒಂದು ಸಮಯ ನಿಮಗೆ ನಿಮ್ಮ ವಯಸ್ಸು ಬಂದು 20-29 ಏನು ರನ್ನಿಂಗ್ ಆಯ್ತು ಸರ್ ಆ ಮೂಮೆಂಟಲ್ಲಿ ಸಮೇತ ತೊಂದರೆಯನ್ನು ಅನುಭವಿಸ್ತೀರಿ ರೈಟಾ ಆ ಸಮಯದಲ್ಲಿ ಈಗ ಈ ಸಮಯ ಇನ್ನು ಬರುವಂಥ ಸಮಯ ಏನಿದೆ 50-59 ಇದು ಮಚ್ ಬೆಟರ್ ಅಂತ ಹೇಳ್ತೇನೆ ತುಂಬ ಒಳ್ಳೆ ಸಮಯ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಈಗ ನನಗೆ ಒಂದು ಮಾತು ಹೇಳಿ 1-12 ಒಳಗೆ ಒಂದು ನಂಬರ್ ಹೇಳಿ ಸರ್ 5 ಸರ್ ಓಕೆ ಇನ್ನೊಂದು ನಂಬರ್ ಹೇಳಿ ಸರ್
ಓಕೆ ಇನ್ನೊಂದು ನಂಬರ್ ಹೇಳಿ ಸರ್ 9 ಓಕೆ 5 7 9 ನೀವು ಹೇಳಿದ ನಂಬರ್ ರೈಟ್ ತಾನೆ ಓಕೆನಾ ಎಷ್ಟು 5 7 9 ಓಕೆನಾ ಅಥವಾ ಒಂದಂತ ಸ್ಪಷ್ಟ ಸರ್ ಏನಾಗುತ್ತೆ ಅಂದ್ರೆ ಹಿಸ್ಟೋರಿ ಕೂಡ ಅಬಂಡೆನ್ಸ್ ಬರಲಿಲ್ಲ ಅಬಂಡೆನ್ಸ್ ಅಂದ್ರೆ ಗೊತ್ತಾಗುತ್ತೆ ಅಬಂಡೆನ್ಸ್ ಅಂದ್ರೆ ಅಭಿವೃದ್ಧಿ ಬಂದಿಲ್ಲ ಬಂದೇ ಇಲ್ಲ ಅಂತ ಅಂತಲ್ವಾ ಸರ್ ನೀವು ಅಭಿವೃದ್ಧಿ ಮಾಡಲೇ ಇಲ್ಲ ಅಂತ ಅಂತಲ್ವಾ ಹಾಗಾದ್ರೆ ನೀವೇನು ಮಾಡಬೇಕು ಈಗ ಎರಡೇ ಎರಡು ರೆಮಿಡಿ ಹೇಳ್ಕೊಡ್ತೀನಿ ಸರ್ ದಯವಿಟ್ಟು ಅದನ್ನು ಫಾಲೋ ಮಾಡಿ ಬಹಳ ಚೆನ್ನಾಗಿ ವರ್ಕ್ ಆಗುತ್ತೆ ನಿಮಗೆ ನೋಡಿ ಒಂದೇದಾಗಿ ಏನು ಮಾಡಬೇಕು ಕಪ್ಪು ಉದ್ದು ಗೊತ್ತಾ ಸರ್ ನಿಮಗೆ ಕಪ್ಪು ಉದ್ದು ಕಪ್ಪು ಉದ್ದು ಆ ಕಪ್ಪು ಉದ್ದು ಪ್ರತಿದಿನ ಅದರಲ್ಲಿ ನಿವಾಳಿಸಿ ತೆಗಿಬೇಕು ಸರ್ ರೈಟಾ ನಿವಾಳಿಸ್ಬೇಕು ಸರ್ ಕಪ್ಪು ಉದ್ದನ್ನ ಇಟ್ಕೊಂಡು ಒಂದು ಹಿಡಿಕ ನನ್ನ ಪ್ರೋಗ್ರಾಮ್ ಇವತ್ತೇ ನೋಡಿದ್ದು ಅಂತ ಅನಿಸ್ತದೆ ಇಲ್ಲಾಂದ್ರೆ ನಿಮಗೆ ಗೊತ್ತಾಗುತ್ತೆ ನಾನು ಏನು ಹೇಳ್ತಾ ಇದ್ದೀನಿ ಓಕೆನಾ ಒಂದು ಹಿಡಿ ಕಪ್ಪು ಉದ್ದನ್ನ ಇಟ್ಕೊಂಡು ಇಡೀ ಬಾಡಿಗೆ 7 ಸುತ್ತು ನಿವಾಳಿಸಿ ತೆಗೆದು ಅದನ್ನು ಹೊರಗೆ ಹಾಕ್ಬೇಕು ಸರ್ ಓಕೆನಾ ಇದನ್ನ 48 ದಿನ ಮಾಡ್ಕೊಳ್ಬೇಕು ಸರ್ ಓಕೆ ದಿನ ಬೆಳಗ್ಗೆ ಹೌದು ಸರ್ ಆನಂತರ ಗಾಯತ್ರಿ ಮಂತ್ರದ ಪಠನೆ ಮಾಡ್ಬೇಕು ಸರ್ ಪ್ರತಿದಿನ ಗಾಯತ್ರಿ ಮಂತ್ರ ಹೌದು ಸರ್ ಆನಂತರ ಗುರುವಿನ ಮಂತ್ರ ಪಠನೆ ಮಾಡ್ಬೇಕು ಸರ್ ಪ್ರತಿದಿನ ಪ್ರತಿದಿನ ಬೆಳಗ್ಗೆ ಹೌದು ಸರ್ ಆನಂತರ ಗುರುವಾರ ದಿವಸ ಪವಿತ್ರವಾಗಿ ಇಟ್ಕೊಳ್ಬೇಕು ಗುರುವಿನ ಟೆಂಪಲ್ ಗೆ ಹೋಗಬೇಕು ಗುರುವಿನ ಸೇವೆ ಮಾಡಬೇಕು ಇದು ಬೇಕಾಗಿರುವಂತ ವಿಚಾರ ಓಕೆನಾ ಗುರುವಿನ ಟೆಂಪಲ್ ಅಂದ್ರೆ ನಾನು ಮೇನ್ ಆಗಿ ಗುರುವಾರ ಹೋಗೋದು ಸಾಯಿ ಬಾಬಾ ಅಂತ ಹೋಗ್ತಿದ್ದೀನಿ ಅಂತ ಅಲ್ಲಿಗೇನೆ ಹೋಗಬೇಕು ನೀವು ಅಲ್ಲಿನೆ ಸಾಯಿ ಸಚ್ಚರಿತ್ರೆ ಪಾರಾಯಣ ಮಾಡಿ ಗುರು ಚರಿತ್ರೆ ಪಾರಾಯಣ ಮಾಡಿ ದತ್ತ ಚರಿತ್ರೆ ಪಾರಾಯಣ ಮಾಡಿ ಆನಂತರ ಗುರುವಿನ ಮಂತ್ರವನ್ನ ವಿಶೇಷ ರೀತಿಯಲ್ಲಿ ಪಠನೆ ಮಾಡಿ ಇದು ಬಹಳ ಒಳ್ಳೆ ರಿಸಲ್ಟ್ ಕೊಡುತ್ತೆ ನಿಮಗೆ ರೈಟಾ ಆನಂತರ ನಿಮ್ಮ ಒಡ ಹುಟ್ಟಿದವರ ಜೊತೆಗೆ ಸಂಬಂಧಗಳನ್ನು ಸುಧಾರಿಸಿಕೊಳ್ಳಿ ಓಕೆನಾ ಸರಿ ಸರ್ ಅಂತ ಇಷ್ಟೊಂದು ಮಾಡ್ಕೊಳ್ಳಿ ಇಷ್ಟು ಮಾಡಿದಾಗ ನನಗಾಗುತ್ತೆ ನಿಮಗೆ ಒಂದು ಒಳ್ಳೆ ರಿಸಲ್ಟ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸ್ಟೆಪ್ ಬೈ ಸ್ಟೆಪ್ ರಿಸಲ್ಟ್ ಬರುತ್ತೆ ಅದರಿಂದ ಗೆಲ್ಲುವುದು ಮಾತ್ರ 50ರ ನಂತರನೇ ಗೆಲ್ತೀರ ನೀವು ಬಹಳ ಚೆನ್ನಾಗಿರ್ತದೆ 50ರಿಂದ 59 60ರಿಂದ 69 ನಿಮ್ಮ ಲೈಫ್ನ ಮೇಜರ್ ಪೀರಿಯಡ್ ಅಂತ ಹೇಳ್ತೇನೆ ಎಂಜಾಯ್ ಮಾಡ್ತೀರಾ ಹರೀಶ್ ಅವರೇ ಒಳ್ಳೆದಾಗಲಿ ರೈಟಾ ಎಸ್ ಸರ್ ಒಳ್ಳೆದಾಗಲಿ ಸರ್ ಹೋಗಿ ಬನ್ನಿ ಕರೆ ಮಾಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು ತಮಗೆ ಓಕೆ ವೃಷಭ ಲಗ್ನಕ್ಕೆ ಸಂಬಂಧಪಟ್ಟಂತೆ ಎಲ್ಲಾದರೂ ಕಾರ್ಯಕ್ಷೇತ್ರಕ್ಕೆ ಕಾರ್ಯಕ್ಷೇತ್ರ ಅದು ಕೂಡ ಹಣಕಾಸು ಕಾರ್ಯಕ್ಷೇತ್ರದಲ್ಲಿ ಲಾಭ ಸ್ಯಾಲರಿ ಸರಿ ಇಲ್ಲ ಅದಕ್ಕೆ ಬೇಕಾಗಿ ನೀವು ಪ್ರಯತ್ನ ಮಾಡಿದಾಗ ಸ್ಯಾಲರಿ ಇನ್ಕ್ರೀಸ್ ಆಗುವಂಥ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ ಸ್ಯಾಲರಿ ಇನ್ಕ್ರೀಸ್ ಆಗುತ್ತೆ ನಿಮಗೆ ಒಳ್ಳೆ ರಿಸಲ್ಟ್ ಬರುತ್ತೆ ನಿಮಗೆ ಅಥವಾ ನೀವು ಕೆಲಸವನ್ನು ಚೇಂಜ್ ಮಾಡಿಕೊಳ್ಳೋದಾದರೂ ಕೂಡ ಪರವಾಗಿಲ್ಲ ಅಂತ ಹೇಳ್ತೇನೆ ಅದರಲ್ಲಿ ಕೂಡ ಒಂದು ಒಳ್ಳೆ ರಿಸಲ್ಟನ್ನು ಪಡ್ಕೊಳ್ಳುವಂಥ ಯೋಗ ಭಾಗ್ಯ ನಮ್ಮ ವೃಷಭ ಲಗ್ನದವರಿಗೆ ಬಂದೇ ಬರುತ್ತೆ ರೈಟ್ ತಾನೇ ಓಕೆನಾ ಇನ್ನು ಮನೆ ವಿಚಾರ ಅದು ಇದು ಅಂತ ಹೋದಾಗ ಸದ್ಯದ ಮಟ್ಟಿಗಂತೂ ಅಂಥ ಯೋಗ ಕ್ರಿಯೇಟ್ ಆಗಿಲ್ಲ ಮನೆ ವಿಚಾರದಲ್ಲಿ ಅದರಿಂದಾಗಿ ಅವಸರ ಮಾಡಬೇಡಿ ನಮ್ಮ ವೃಷಭ ಲಗ್ನದವರು ಮನೆ ವಿಚಾರದಲ್ಲಿ ರೈಟಾ ಓಕೆನಾ ಈಗೇನಾದರೂ ಬಾಡಿಗೆ ಮನೆ ಬೇಕು ಅದು ಬೇಕು ಓಕೆ ಪರವಾಗಿಲ್ಲ ಮನೆಯಲ್ಲಿ ಸ್ವಲ್ಪ ಮಟ್ಟಿಗೆ ಚೇಂಜಸ್ ಬೇಕು ನೀವೆಲ್ಲ ಮಾಡ್ಕೊಳ್ಬೋದು ಬಟ್ ನಿಮಗೆ ಮನೆ ಮಾಡೋದು ಯೋಗ ಕ್ರಿಯೇಟ್ ಆಗುತ್ತೆ 2023 2023 2024 2025 ಇಲ್ಲಿ ನಿಮ್ಮ ಸ್ವಂತ ಮನೆಯಾಗುತ್ತೆ ಅಲ್ಲಿವರೆಗೆ ವೇಟ್ ಮಾಡಬೇಕಾಗುತ್ತೆ ತುಂಬ ಸುಲಭ ಅಂತೂ ಖಂಡಿತ ಅಲ್ಲ ಅಂತ ಹೇಳ್ತೇನೆ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಯಾರಿಗೆಲ್ಲ ಗುರುದೇಶೆ ಗುರುಭುಕ್ತಿ ಗುರು ಅಂತರ ನಡೀತಾ ಇತ್ತು ಅಥವಾ ಗುರುದೇಶೆ ಗುರುಭುಕ್ತಿ ನಡೀತಾ ಇತ್ತು ಅವರೆಲ್ಲರೂ ಕೂಡ ಹೋದ ವರ್ಷ ಮನೆ ಮಾಡೋದಕ್ಕೆ ಪ್ರಯತ್ನ ಅಂತೂ ಮಾಡಿದ್ದಾರೆ ಬಟ್ ಆ ಮನೆ ನಿಮಗೆ ಶಾಶ್ವತವಾಗಿ ಉಳಿಯುತ್ತೆ ಅನ್ನುವ ಇಂಡಿಕೇಷನ್ ಅಂತಿಲ್ಲ ಮತ್ತೆ ಅದರಲ್ಲಿ ಏನೋ ರಿಪೇರಿ ಬರುತ್ತೆ ಮತ್ತೆ ಡೆಮೊಲಿಷ್ ಮಾಡ್ಬೋದು ಅಥವಾ ಬೇರೆ ಮನೆಯೇ ಕಟ್ಟುವಂಥ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ ವೃಷಭ ಲಗ್ನದವರಿಗೆ 23 24 25ರಲ್ಲೇ ಮನೆಯಾಗೋದು ಬೇಕಾದರೆ ಚೆಕ್ ಮಾಡಿ ನೋಡಿ ಅಂತ ಹೇಳಿ ಬಹಳ ಚೆನ್ನಾಗಿ ವರ್ಕ್ ಆಗಿದೆ ರೈಟಾ ತುಂಬ ಎಂಜಾಯ್ ಮಾಡ್ತೀರಾ ಓಕೆನಾ ರೈಟ್ ನೆಕ್ಸ್ಟ್ ಬಂದ ಮೇಡಮ್ ಮಿಥುನ ಲಗ್ನ ರಾಶಿಯನ್ನು ತಗೊಳ್ಳಿ ಪರವಾಗಿಲ್ಲ ಮಿಥುನ ಲಗ್ನದವರಿಗೆ ಏನಪ್ಪ ಆಗುತ್ತೆ ನಾನು ಹೇಳ್ತೀನಿ ಮಿಥುನ ಲಗ್ನದವರಿಗೆ ಕೂಡ ಕೆಲಸದ ವಿಚಾರ ಬಹಳ ಇನ್ಫ್ಲುಯೆನ್ಸ್ ಆಗ್ತಾ ಉಂಟು ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಹಾಗಾದರೆ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಕೆಲಸನೇ ಸಿಕ್ಕಿಲ್ಲ ಕೆಲಸದಲ್ಲಿ ಅಭಿವೃದ್ಧಿ ಇಲ್ಲ ಕೆಲಸದಲ್ಲಿ ವಿಪರೀತ ಒತ್ತಡ ಜಾಸ್ತಿ ಅದು ನನಗೆ ರಿಲೀಸ್ ಆಗಬೇಕೀಗ ಒತ್ತಡದ ಕೆಲಸ ಬೇಕಾಗಿಲ್ಲ ಅಂತ ನೀವೇನಾದರೂ ಯೋಚನೆ ಮಾಡ್ತಾ ಇದ್ದರೆ ಡೆಫಿನೆಟ್ ಆಗಿ ನಿಮಗೆ ಅದರಲ್ಲಿ ಒಂದು ಒಳ್ಳೆ ರಿಸಲ್ಟ್ ಬರುತ್ತೆ ಅಥವಾ ಹೊಸ ಕೆಲಸಕ್ಕೆ ಸೇರಿಕೊಳ್ಳಿ ಇದ್ದ ಕೆಲಸದಲ್ಲೇ ರಿಕ್ವೆಸ್ಟ್ ಮಾಡಿಕೊಂಡು ನಿಮ್ಮ ಕೆಲಸದ ಒತ್ತಡವನ್ನು ಕಡಿಮೆ ಮಾಡಿಕೊಳ್ಳಿ ಇದೆಲ್ಲ ಒಂದು ಒಳ್ಳೆ ಯೋಗ ಅಂತೂ ನಿಮ್ಮ ಪಾಲಿಗೆ ಕ್ರಿಯೇಟ್ ಆಗ್ತಾ ಉಂಟು ತುಂಬ ಚೆನ್ನಾಗಿ ವರ್ಕ್ ಆಗಿದೆ ರೈಟ್ ತಾನೆ ಇನ್ನೇನು ಇರ್ತದೆ ಹೇಳಿಕೊಡ್ತೇನೆ ಕರೆಯಲಿದ್ದರೆ ಜಸ್ಟ್ ಮಾತಾಡಬೇಡ ಹಲೋ 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 ನಮಸ್ತೆ ಯಾರು ಮಾತಾಡ್ತಿದ್ರೆ ಎಲ್ಲಿಂದ ಓಕೆ ಓಕೆ ಯಾರ ಬಗ್ಗೆ ತಿಳ್ಕೊಬೇಕಮ್ಮ ನಿಮ್ಮ ಹುಟ್ಟಿದ ದಿನಾಂಕ ಹುಟ್ಟಿದ ದಿನಾಂಕ ಇಲ್ಲ ಲೋಲಕ್ಷ್ಮಿ ಮೇಡಮ್ ನಿಮ್ಮ ವಯಸ್ಸು ಎಷ್ಟೀಗ ಮಂಗಳೂರಿಂದ ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಮ್ಮ ಹಾಂ ಗುರುಪುರದಿಂದ ಹೇಳಿ ಲೋಲಕ್ಷ್ಮಿ ಮೇಡಮ್ ಅಥವಾ ನನಗೊಂದು ಮಾತು ಹೇಳಿಮ್ಮ ಯಾಕೋ ಗೊತ್ತಿಲ್ಲ ಪ್ರತಿಯೊಂದು ಕೆಲಸ ಕಾರ್ಯಗಳು ಕೂಡ ಡಿಲೇ ಆಗ್ತಾ ಉಂಟು ಅಂತ ಇಂಡಿಕೇಶನ್ ಅಮ್ಮ ರೈಟಾ ಡಿಲೇ ಆಗ್ತಾ ಉಂಟು ಲೇಟ್ ಆಗ್ತಾ ಉಂಟು ಗೊತ್ತಿಲ್ಲ ಏನು ಮಾಡಬೇಕು ಒಂಥರ ಒತ್ತಡದಲ್ಲಿ ಸಿಕ್ಕಾಕೊಂಡಿದ್ದೀರಿ ರೈಟಾ ಅದು ವೆರಿ ಈಸಿ ಅದನ್ನು ಸರಿ ಮಾಡಲಿಕ್ಕೆ ಏನೂ ಸಮಸ್ಯೆ ಇಲ್ಲ ಅಂತ ಹೇಳ್ತೇನೆ ವಯಸ್ಸು ಎಷ್ಟಾಯ್ತಮ್ಮ ನಿಮಗೆ ಪರವಾಗಿಲ್ಲ ಬಿಡಿ ಎಲ್ಲ ಅನುಭವಿಸಿ ಆಯ್ತು ಇಷ್ಟುವರೆಗೆ ಕೂಡ ತುಂಬ ಸಮಸ್ಯೆಗಳನ್ನ ಅನುಭವಿಸಿನೇ ಬಂದಿದ್ದೀರಲ್ಲಮ್ಮ ಮಾನಸಿಕ ರೀತಿಯಲ್ಲಿ ತುಂಬಾ ಡಿಸ್ಟರ್ಬೆನ್ಸ್ ಆಯ್ತಲ್ವಾ ಈಗಂತಲ್ಲ ತುಂಬ ವರ್ಷದಿಂದ ಮಾಡಿಕೊಂಡೇ ಬಂದಿದ್ದೀರಾ ಬಟ್ ಅದನ್ನು ಹೇಳಿಕೊಳ್ಳುವಂತಿಲ್ಲ ಅಂತ ಪರಿಸ್ಥಿತಿ ರೈಟಾ
ಆ ಗೊತ್ತಾಯ್ತು ಈಗ ನಿಮಗೆ ತೋ ಏನು ಮಾಡಬೇಕು ಈಗ ನೋಡಿ ಹೆಸರನ್ನ ಲೋಲಾಕ್ಷಿ ಅಂತ ಇಟ್ಕೊಂಡಿರ ಲೋಲಾಕ್ಷಿ ರೈಟ್ ತಾನೆ ಲೋಲಾಕ್ಷಿ ಅಂದ್ರೆ ಲೋಲಕ ರೈಟ್ ಲೋಲಕ ಅಂದ್ರೆ ಅದು ಆಕರ್ಷಣೆ ಮಾಡುವಂತದ್ದು ಓಕೆನಾ ಅಟ್ರಾಕ್ಷನ್ ಮಾಡುವಂತದ್ದು ಅದೊಂದರ ಚುಂಬಕದ ಹೆಸರು ಅದು ಓಕೆನಾ ಚುಂಬಕಕ್ಕೆ ಸಂಬಂಧ ಲೋಲಕ ಅಂದ್ರೆ ಬೇರೆ ಬೇರೆ ರೀತಿಯ ಮೀನಿಂಗ್ ಇರ್ತದೆ ಬಟ್ ನೀವು ಚುಂಬಕ ಅಂತ ಇಟ್ಕೊಳ್ಳಿ ಪರವಾಗಿಲ್ಲ ತುಂಬಾ ಚೆನ್ನಾಗಿರುತ್ತೆ ರೈಟ್ ತಾನೆ ಸೋ ನೀವು ಏನು ಮಾಡಬೇಕು ನೀವು ನೋಡಿ ನಾನು ಒಂದು ಮಾತು ಹೇಳ್ತೀನಿ ಲೋಲಾಕ್ಷಿ ಮೇಡಂ ನೀವು ಒಂದೇದಾಗಿ ನೀವು ಖುದ್ದು ಮೇಂಟೇನ್ ಆಗಿರಬೇಕಾಯ್ತಾ ತುಂಬಾ ಚೆನ್ನಾಗಿ ನಾನು ಹೇಳೋದಾದ್ರೆ ಬೆಳಿಗ್ಗೆ ಎದ್ದು ಸ್ವಲ್ಪ ವಾಕಿಂಗ್ ಮಾಡಿ ಸ್ವಲ್ಪ ವ್ಯಾಯಾಮ ಮಾಡಿ ಅಥವಾ ಯೋಗ ಕಲ್ತ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಲೋಲಾಕ್ಷಿ ಮೇಡಂ ನಿಮಗೆ ಬಹಳ ಒಳ್ಳೆ ರಿಸಲ್ಟ್ ಬರುತ್ತೆ ಯಾಕಂದ್ರೆ ಈಗ ಒಳ್ಳೆ ಸಮಯ ಬಂದು ನಿಂತಿದೆ ನಿಮಗೆ ಓಕೆನಾ ಯಾಕಂದ್ರೆ ನೀವೇನು 7-8 ವರ್ಷದಿಂದ ಏನು ಸಮಸ್ಯೆ ಅನುಭವಿಸ್ತಿದ್ದೀರಾ ಆ ಸಮಸ್ಯೆ ಎಲ್ಲಗೆ ನಿವಾರಣೆ ಆಗುತ್ತೆ ನಿಮಗೆ ಹೊರಗಿನ ವ್ಯಕ್ತಿಗಳಿಂದ ಏನೆಲ್ಲ ಸಮಸ್ಯೆ ಬಂದಿದೆ ಅಕ್ಕಪಕ್ಕದವರಿಂದ ಏನು ಸಮಸ್ಯೆ ಬಂದಿದೆ ಅದೆಲ್ಲ ನಿಮಗೆ ಗೊತ್ತಿರುತ್ತೆ ರೈಟ್ ತಾನೇ ಹಾ ಗೊತ್ತಾಯ್ತು ಈಗ ಹಾಗಾದ್ರೆ ಏನು ಮಾಡಬೇಕು ಬೆಳಿಗ್ಗೆ ಎದ್ದು ಯೋಗ ಮಾಡುವಂಥದ್ದು ಅತ್ಯುತ್ತಮವಾದ ಪರಿಹಾರ ಪ್ರತಿದಿನ ಯೋಗ ಕಲ್ತ್ಕೊಳ್ಬೇಕು ನೀವು ಯೋಗ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಸೂರ್ಯ ನಮಸ್ಕಾರ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಲೋಲಾಕ್ಷಿ ಮೇಡಮ್ ಬಹಳ ಒಳ್ಳೆ ರಿಸಲ್ಟನ್ನು ನೀವು ಅನುಭವಿಸ್ತೀರಿ ಅಂತ ಇಂಡಿಕೇಷನ್ ಇದೆ ಆನಂತರ ಕಾಲು ನೋವಿನ ಸಮಸ್ಯೆ ಸೊಂಟ ನೋವಿನ ಸಮಸ್ಯೆ ಬಂದೇ ಬರುತ್ತೆ ನಿಮಗೆ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಅಲ್ಲಿ ಜಲತತ್ವ ಸ್ವಲ್ಪ ವೀಕ್ ಆಗಿರೋದರಿಂದ ಅಲ್ಲಿ ಏನಾಗುತ್ತೆ ಸ್ವಲ್ಪ ಈ ಮದುವೆ ವಿಚಾರ ಅಥವಾ ಮಂಗಳ ಕಾರ್ಯದ ವಿಚಾರ ಡಿಲೇ ಆಗುತ್ತಮ್ಮ ಬಟ್ ಆಗುತ್ತೆ ಸ್ವಲ್ಪ ಡಿಲೇ ಆಗುತ್ತೆ ತೊಂದರೆ ಇಲ್ಲ ನೀವು ಏನು ರೆಮಿಡಿ ಮಾಡಬೇಕು ಒಂದು ಸಣ್ಣ ರೆಮಿಡಿ ಹೇಳ್ಕೊಡ್ತೇನೆ ಮಾಡ್ಕೊಳ್ಳಿ ಅದನ್ನು ಸೊ ನನ್ನ ಲಗ್ನ ಗೆದ್ದು ಬಿಡ್ತೇನೆ ನೀವೇನು ಮಾಡಿ ಅಂದರೆ ಒಂದು ಎಳ್ಳೆಣ್ಣೆ ಉಂಟಲ್ಲ ಎಳ್ಳೆಣ್ಣೆ ಒಂದು ಬಾಟಲ್ ಎಳ್ಳೆಣ್ಣೆಯನ್ನು ಮನೆಯಲ್ಲಿ ತಂದು ಇಟ್ಕೊಳ್ಳಿ ಮ ಒಳ್ಳೆ ಎಳ್ಳೆಣ್ಣೆ ಬೇಕು ಅದರಲ್ಲಿ ತಿಲಾಂಶ ಅಂತ ಒಂದು ಎಳ್ಳೆಣ್ಣೆ ಬರುತ್ತೆ ಮೇ ಬಿ ಅದನ್ನು ತಗೊಂಡು ಬನ್ನಿ ಓಕೆನಾ ಆನಂದ ಒಂದು ಬಾಟಲ್ ತಗೊಂಡು ಬನ್ನಿ ಅದರ ಜೊತೆಗೆ ಆ ಬಾಟಲ್ ಹೇಗಿರಬೇಕಂದ್ರೆ ಈ ಮಕ್ಕಳು ಶಾಲೆಗೆ ತಗೊಂಡು ಹೋಗ್ತಾರಲ್ಲ ನೀರು ಕುಡಿಲಿಕ್ಕೆ ದೊಡ್ಡ ಬಾಯಿ ಇರುವಂಥದ್ದು ಓಕೆನಾ ಆ ಬಾಟಲನ್ನು ಕೂಡ ಒಟ್ಟಿಗೆ ತನ್ನಿ ಎಳ್ಳೆಣ್ಣೆಯನ್ನು ತನ್ನಿ ಪ್ರತಿದಿನ ಬೆಳಿಗ್ಗೆ ಏನು ಮಾಡಿ ನೀವು ಸ್ನಾನ ಮಾಡಿಕೊಂಡು ಮಾಡ್ಬೋದು ಮುಖ ತೊಳ್ಕೊಂಡು ಕೂಡ ಮಾಡ್ಬೋದು ಏನೂ ತೊಂದರೆ ಇಲ್ಲ ಒಂದು ತಟ್ಟೆಯಲ್ಲಿ ಸಣ್ಣ ತಟ್ಟೆಯಲ್ಲಿ ಸ್ವಲ್ಪ ಎಳ್ಳೆಣ್ಣೆಯನ್ನು ಹಾಕಿ ಅದರಲ್ಲಿ ಮುಖವನ್ನು ನೋಡಿ ನಿಮ್ಮ ಮುಖವನ್ನು ನೋಡಿ ಶನಿ ಮಹಾರಾಜನಿಗೆ ಪ್ರಾರ್ಥನೆ ಮಾಡ್ಕೊಳ್ಳಿ ನನ್ನ ಎಲ್ಲ ಸಮಸ್ಯೆಗಳನ್ನು ದೂರ ಮಾಡಪ್ಪ ತುಂಬ ಕಷ್ಟ ಆಗ್ತಾ ಉಂಟು ಕಷ್ಟಗಳನ್ನು ದೂರ ಮಾಡಪ್ಪ ಅಂತ ಅವನಿಗೆ ಒಂದು ರಿಕ್ವೆಸ್ಟ್ ಮಾಡಿ ಆ ಅದನ್ನು ಮತ್ತೆ ಮತ್ತೊಂದು ಬಾಟಲ್ ತಂದಿದ್ರು ಅದರಲ್ಲಿ ಹಾಕಿಡಿಮ್ಮ ಓಕೆನಾ ತೊ ಪ್ರತಿದಿನ ಇದನ್ನು ಮಾಡಬೇಕಮ್ಮ ಆನಂತರ ಅದನ್ನು ಈಶ್ವರನ ಟೆಂಪಲ್ಗೆ ಹೋಗಿ ಹಾಕಿ ಬರಬೇಕಮ್ಮ ಅರ್ಪಣೆ ಮಾಡಿ ಬರಬೇಕು ಓಕೆನಾ ಸೊ ಇದನ್ನು ಪ್ರತಿದಿನ ಮಾಡಿದಾಗ ನಿಮಗೆ ಬಂದಂತಹ ಒಂದು ಆ ಒಂದು ಏನು ಹೇಳ್ತಾರೆ ಒಂದು ಒತ್ತಡ ಮತ್ತೊಂದು ಡಿಲೇ ಆಗುವಂಥದ್ದು ಕೆಲಸ ಕಾರ್ಯಗಳು ಆಗದೇ ಇರುವಂಥದ್ದು ಅದರ ಜೊತೆಗೆ ಇನ್ನೂ ಭೂಮಿ ವಿಚಾರ ಕೂಡ ಸಮಸ್ಯೆ ಬರುತ್ತಮ್ಮ ನೋಡ್ಕೊಳ್ಳಿ ಮನೆ ಕಟ್ಟಬೇಕು ಮನೆ ಮಾಡಬೇಕು ಭೂಮಿ ವಿಚಾರ ಇದೆಲ್ಲ ಕೂಡ ತೊಂದರೆಗೊಳಗಾಗುತ್ತಮ್ಮ ಅರ್ಥ ಆಯ್ತಾ ಸೊ ಅದು ಆಗದಂತೆ ಇದು ನಿಮಗೆ ಪ್ರೊಟೆಕ್ಷನ್ ಕೊಡುತ್ತೆ ಪರವಾಗಿಲ್ಲ ಇದನ್ನು ಮಾಡ್ಕೊಳ್ಳಿ ಈಗ ಹೇಳಿಮ್ಮ 1-12 ಒಳಗೆ ನಂಬರ್ ಹೇಳಿ ತಾಯಿ ಓಕೆ ಇನ್ನೊಂದು ನಂಬರ್ ಹೇಳಿಮ್ಮ ಇನ್ನೊಂದು ನಂಬರ್ ಹೇಳಿಮ್ಮ ಓಕೆ ಓಕೆ ಪರವಾಗಿಲ್ಲ 6-5-3 ನೀವು ಹೇಳಿದ್ರು ರೈಟ್ ತಾನೆ 6-5-6-5-3 6-5-3 ಓಕೆ ಪರವಾಗಿಲ್ಲ ಒಂದು ಮಾತು ಅಂತ ಹೇಳ್ತೀನಮ್ಮ ಯಾಕೋ ಗೊತ್ತಿಲ್ಲ ನಿಮಗೆ ವಿಶೇಷವಾಗಿ ನಾನು ಹೇಳಬೇಕಾದ್ರೆ ನಾನು ಹೇಳಿದರೆ ಮನೆಯಲ್ಲಿ ವಸ್ತುಗಳನ್ನು ಆರ್ಗನೈಸ್ ಮಾಡಿ ಇಟ್ಕೊಳ್ಬೇಕಂತ ಉಂಟಮ್ಮ ತಾಯಿ ಎಲ್ಲ ವಸ್ತುಗಳು ಚಲ್ಲಂಪಿಲ್ಲಿ ಆಗಿರ್ತದೆ ಅಥವಾ ಎಲ್ಲೆಲ್ಲೋ ಬಿದ್ದಿರ್ತವೆ ಅಥವಾ ಏನಾದರೂ ಲೀಕೇಜ್ ಬಂದಿರ್ತದೆ ಅಥವಾ ಪೇಂಟ್ನ ಪ್ರಾಬ್ಲಮ್ ಇರ್ತದೆ ಇಂಡಿಕೇಷನ್ ಉಂಟಮ್ಮ ಅರ್ಥ ಆಯ್ತಾ ಹೌದಾ ಮನೆಯಲ್ಲಿ ವಸ್ತುಗಳನ್ನು ಆರ್ಗನೈಸ್ ಮಾಡಿಮ್ಮ ಓಕೆನಾ ಇದು ಒಂದೇ ವಿಚಾರ ಆನಂತರ ಯಾಕೋ ಗೊತ್ತಿಲ್ಲ ಒಂದು ಸಂಬಂಧದ ವಿಚಾರದಲ್ಲಿ ಬಹಳ ಟೆನ್ಷನ್ ಮಾಡ್ಕೊಂಡಿದ್ದೀರಂತ ಇಂಡಿಕೇಷನ್ ಅಮ್ಮ ಸಂಬಂಧ ಅಂದ್ರೆ ಆ ರೀತಿಯಾಗಿ ಕೂಡ ಅಲ್ಲ ನಿಮ್ಮ ಮನೆಯಲ್ಲಿ ಅಂತ ಹೇಳ್ತಾ ಇಲ್ಲ ನಾನು ಬಟ್ ಯಾಕೋ ಗೊತ್ತಿಲ್ಲ ರಿಲೇಷನ್ಶಿಪ್ ಒಂದು ರಿಲೇಷನ್ ಆಗ್ತಾ ಇಲ್ಲ ಆ ಬಗ್ಗೆ ಚಿಂತೆ ನಮ್ಮ ರೈಟ್ ಓಕೆ ಗೊತ್ತಾಯ್ತಮ್ಮ ಬಿಡಿ ಓಕೆ ಪರವಾಗಿಲ್ಲ ಸೊ ನೀವೀಗ ಏನು ಮಾಡಿಮ್ಮ ನಿಮಗೆ ಒಂದು ಸಣ್ಣ ರೆಮಿಡಿ ಹೇಳ್ಕೊಡ್ತೀನಮ್ಮ ಸೊ ಅದನ್ನು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಒಳ್ಳೆ ರಿಸಲ್ಟ್ ಬರುತ್ತೆ ನಿಮಗೆ ನೀವೇನು ಮಾಡಿ ಗೊತ್ತಾ ನೀವೇನು ಮಾಡಿ ನೋಡಿ ಈ ರೆಮಿಡಿಯನ್ನು ಬಹಳ ಚೆನ್ನಾಗಿ ಕೇಳಿಸ್ಕೊಳ್ಳಿ ಆನಂತರ ಎಲ್ಲರೂ ಕೂಡ ಕೇಳಿಸ್ಕೊಳ್ಳಿ ಇದು ಎಲ್ಲರಿಗೂ ಕೆಲಸ ಮಾಡುತ್ತೆ ಯಾರಿಗೆಲ್ಲ ಕೆಲಸದಲ್ಲಿ ಪ್ರಾಬ್ಲಮ್ ಇದೆ ರಿಲೇಷನ್ಶಿಪ್ ಪ್ರಾಬ್ಲಮ್ ಇದೆ ಮದುವೆ ಆಗಲಿಕ್ಕೆ ಬಿಡ್ತಾ ಇಲ್ಲ ನರಗಳಿಗೆ ಸಂಬಂಧ ದೋಷ ಇದೆ ಆರೋಗ್ಯದ ಸಮಸ್ಯೆ ಇದೆ ಬರ್ಕತ್ತಾಗಲಿಕ್ಕೆ ಬಿಡ್ತಾ ಇಲ್ಲ ಅವರೆಲ್ಲರೂ ಕೂಡ ಈ ರೆಮಿಡಿಯನ್ನು ಮಾಡ್ಬೋದು ಬರೇ ಲೋಲಾಕ್ಷಿ ಮೇಡಮ್ ಅಂತೂ ಖಂಡಿತ ಅಲ್ಲ ಲೋಲಾಕ್ಷಿ ಮೇಡಮ್ ನಿಮಗೆ ರೆಮಿಡಿಯನ್ನು ಹೇಳ್ತೇನೆ ದಯವಿಟ್ಟು ಕೇಳಿಸ್ಕೊಳ್ಳಿ ಒಂದು ವೇಳೆ ಅರ್ಥ ಆಗಿಲ್ಲ ಅಂದರೆ ರಿಪೀಟೆಡ್ ಆಗಿ ಮತ್ತೆ ನನ್ನ ಪ್ರೋಗ್ರಾಮನ್ನು ರೆಕಾರ್ಡಿಂಗ್ ನೋಡ್ಕೊಂಡು ಅದನ್ನು ಕಲ್ತ್ಕೊಳ್ಳಿಮ್ಮ ತುಂಬ ಚೆನ್ನಾಗಿದೆ ನೀವೇನು ಮಾಡಬೇಕು ಶುಕ್ಲ ಪಕ್ಷದ ಬುಧವಾರ ದಿವಸ ಯಾವುದೇ ಶುಕ್ಲ ಪಕ್ಷದ ಬುಧವಾರ ದಿವಸ ನೀವೇನು ಮಾಡಬೇಕು ಬೆಳಿಗ್ಗೆ ಎದ್ದು ಸ್ನಾನಾದಿಗಳನ್ನು ಮಾಡಿಕೊಂಡು ಸೀದಾ ಮಾರ್ಕೆಟಿಗೆ ಹೋಗಿ ನೀವೇನು ಮಾಡಬೇಕು ಅಲ್ಲಿ 14 ಹಸಿರು ಬಳೆಗಳು ಓಕೆ 14 ಹಸಿರು ಬಳೆಗಳು
ಆನಂತರ ಒಂದು ಹಸಿರು ಸೀರೆ ಸಾರಿ ಆನಂತರ ಒಂದು ಹಸಿರು ಬಿಂದಿಯ ಉಂಟಲ್ಲ ಹಸಿರು ಬಿಂದಿ ಇಲ್ಲಿ ಹಾಕೊಳ್ಳುವಂತದ್ದು ಓಕೆನಾ ನೀವು ಬೊಟ್ಟ ಹಾಕೊಳ್ತೀರಾ ಓಕೆನಾ ಹಸಿರು ಬಿಂದಿಯ ಹಸಿರು ಬಿಂದಿ ಹಸಿರು ಬಿಂದಿನೇ ಆಗಬೇಕು ಬೇರೆ ಯಾವುದು ಅದೊಂದು ಆನಂತರ 20 ರೂಪಾಯಿ ಈಗಿನ ಹೊಸ ನೋಟ್ ಬಂದಿದೆಯಲ್ಲ 20 ರೂಪಾಯಿ ನೋಟ್ 20 ರೂಪಾಯಿ ನೋಟ್ ಅದರ ಜೊತೆಗೆ ಆನಂತರ ಅಲಂಕಾರಿಕ ವಸ್ತುಗಳು ಯಾವುದು ಬೇಕೋ ಅದು ಅದನ್ನ ತಗೊಳ್ಳಬಹುದು ತೊಂದರೆ ಇಲ್ಲ ಯಾವುದು ಕೂಡ ನೀವು ಲಿಪ್ಸ್ಟಿಕ್ ತಗೊಳ್ತೀರಾ ಇನ್ಯಾವುದು ತಗೊಳ್ತೀರಾ ಮೇಕಪ್ ಸಾಮಾನು ತಗೊಳ್ತೀರ ಪರವಾಗಿಲ್ಲ ಅದನ್ನ ತಗೊಳ್ಳಿ ಪರವಾಗಿಲ್ಲ ಓಕೆನಾ ಇದನ್ನೆಲ್ಲವನ್ನೂ ಕೂಡ ಅದೇ ದಿವಸ ಖರೀದಿ ಮಾಡ್ಕೊಂಡು ಬನ್ನಿ ಅಂದ್ರೆ ಶುಕ್ಲ ಪಕ್ಷದ ಬುಧವಾರ ದಿವಸ ಖರೀದಿ ಮಾಡ್ಕೊಂಡು ಮನೆಗೆ ಬನ್ನಿ ಮನೆಗೆ ಬಂದು ನೀವು ಏನು ಮಾಡಬೇಕು ಅದನ್ನೆಲ್ಲ ಒಟ್ಟು ಸೇರಿಸಿ ಒಂದು ಒಂದು ಯಾವದರಲ್ಲಿ ಅದನ್ನ ಪ್ಯಾಕ್ ಮಾಡಿ ಅದನ್ನ ತುಂಬಾ ಚೆನ್ನಾಗಿ ಪ್ಯಾಕ್ ಮಾಡಿ ಆನಂತರ ನೀವು ಏನು ಮಾಡಿ ಭಗವಂತನ ಎದುರಿಗೆ ಅದನ್ನ ಇಟ್ಟು ಪ್ರಾರ್ಥನೆ ಮಾಡಿ ನನಗೆ ಬಂದಂತ ಎಲ್ಲಾ ಕಷ್ಟಗಳು ಕೂಡ ದೂರ ಆಗಬೇಕು ಎಲ್ಲಾ ಪ್ರಾಬ್ಲಮ್ ದೂರ ಆಗಬೇಕು ಎಲ್ಲಾ ರೀತಿಯಲ್ಲಿ ಕೂಡ ಪ್ರಾಸ್ಪರಿಟಿ ಬರಬೇಕು ಜೊತೆಗೆ ಸಂಬಂಧಗಳಲ್ಲಿ ಇದ್ದ ಸಮಸ್ಯೆಗೆ ಸಮೇತ ನಿವಾರಣೆ ಆಗಬೇಕು ಅಂತ ಪ್ರಾರ್ಥನೆ ಮಾಡ್ಕೊಂಡು ಅದನ್ನ ಅದೇ ದಿವಸ ನೀವು ಏನು ಮಾಡಬೇಕು ನಿಮಗೆ ಯಾರು ಮಂಗಳ ಮುಖಿಯರ ಪರಿಚಯ ಇದೆ ಅವರಿಗೆ ಹೋಗಿ ಅದನ್ನ ಕೊಟ್ಟು ಬಂದು ಅವರ ಕಾಲನ್ನ ಸ್ಪರ್ಶ ಮಾಡಿ ಆಶೀರ್ವಾದ ಪಡ್ಕೊಳ್ಳಬೇಕು ಅಮ್ಮ ರೈಟಾ ಇದನ್ನು ಒಂದೇ ಬಾರಿ ಮಾಡ್ಲಿಕ್ಕೆ ಇರುವಂತದ್ದು ಓಕೆನಾ ಒಂದೇ ಬಾರಿ ಯಾವಾಗಲೂ ರಿಪೀಟ್ ಮಾಡ್ಲಿಕ್ಕೆ ಇಲ್ಲ ರಿಪೀಟ್ ಬರುವ ವರ್ಷ ಓಕೆನಾ ಸೊ ಇದನ್ನ ಮಾಡ್ಕೊಂಡಾಗ ನಿಮಗೆ ಆಕ್ಚುಲಿ ಬುಧನಿಂದ ಸಮಸ್ಯೆ ಇದೆ ರೈಟ್ ನನಗೆ ಶನಿಯಿಂದ ಸಮಸ್ಯೆ ಇದೆ ಟೋಟಲಿ ಬುಧನಿಂದ ಸಮಸ್ಯೆ ಇದೆ ಸೊ ಈ ಸಮಸ್ಯೆ ನೋಡಿ ನಿವಾರಣೆ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ಬಹಳ ಚೆನ್ನಾಗಿ ವರ್ಕ್ ಆಗುತ್ತೆ ನಿಮಗೆ ಏನು ಮನೆಯಲ್ಲಿ ಆ ಒಂದು ಸಂಬಂಧಗಳ ಬಗ್ಗೆ ಏನು ಆಬ್ಸ್ಟಕಲ್ಸ್ ಬರ್ತಾ ಉಂಟು ತೊಂದರೆ ಬರ್ತಾ ಉಂಟು ನಿವಾರಣೆ ಆಗುತ್ತಮ್ಮ ಗೆಲ್ತೀರಮ್ಮ ಒಳ್ಳೇದಾಗಲಿ ತಾಯಿ ಓಕೆನಾ ಎಸ್ ಒಳ್ಳೇದಾಗಲಿ ನಿಮ್ಮ ಒಬ್ಬನಿ ಕರೆ ಮಾಡಿದ್ದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ಮಿಥುನ್ ಲಗ್ನಕ್ಕೆ ಗೊತ್ತಾಯ್ತು ಈಗ ಮಿಥುನ್ ಲಗ್ನದವರಿಗೆ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಏನೆಲ್ಲ ಆಬ್ಸ್ಟಕಲ್ಸ್ ಉಂಟು ಅದು ದೂರ ಆಗುತ್ತೆ ಹೊಸ ಕೆಲಸ ಬೇಕಾದ್ರೆ ಹೊಸ ಕೆಲಸ ಸಿಗುತ್ತೆ ಟ್ರಾನ್ಸ್ಫಾರ್ಮೇಷನ್ ಟ್ರಾನ್ಸ್ಫರ್ ಬೇಕು ಅಂದ್ರೆ ಟ್ರಾನ್ಸ್ಫರ್ ಸಿಗುತ್ತೆ ನಿಮಗೆ ವಿದೇಶಕ್ಕೆ ಹೋಗಬೇಕನ್ನ ಆಸೆ ಇದ್ರೆ ಮಿಥುನ್ ಲಗ್ನ ವಿದೇಶಕ್ಕೆ ಹೋಗ್ಲಿಕ್ಕೂ ಕೂಡ ಒಂದು ಯೋಗ ಭಾಗ್ಯ ಅಲ್ಲಿ ಕ್ರಿಯೇಟ್ ಆಗಿದೆ ಇನ್ನು ಕೆಲವರಿಗೆಲ್ಲ ಮನೆ ಮಾಡುವಂತ ಯೋಗ ಅಂತೂ ಇದೆ ಇಲ್ಲ ಅಂತ ಏನಿಲ್ಲ ಬಟ್ ಅದು ತುಂಬಾ ಪವರ್ಫುಲ್ ಅಂತೂ ಅಲ್ಲ ರೈಟ್ ತಾನೆ ಮನೆ ಮಾಡುವ ಯೋಗ ಇದೆ ಬಟ್ ಅದು ಪಾಯಿಂಟ್ ವೀಕ್ ಆಗಿದೆ ವೀಕ್ ಆಗಿರೋದ್ರಿಂದ ನೀವು ತುಂಬಾ ಅವಸರ ಮಾಡುವಂತ ಅಗತ್ಯ ಇಲ್ಲ ಅಂತ ಹೇಳ್ತೇನೆ ಪರವಾಗಿಲ್ಲ ಚೆನ್ನಾಗಿ ವರ್ಕ್ ಆಗುತ್ತೆ ಓಕೆನಾ ರೈಟ್ ಗೊತ್ತಾಯ್ ನೆಕ್ಸ್ಟ್ ಬಂದ್ಬೇಡ ಕರ್ಕಾಟಕ ಲಗ್ನ ಓಕೆನಾ ಕರ್ಕಾಟಕ ಲಗ್ನಕ್ಕೆ ಸಂಬಂಧಪಟ್ಟಂತೆ ಏನಪ್ಪ ರಿಸಲ್ಟ್ ಅಲ್ವಾ ಕರ್ಕಾಟಕ ಲಗ್ನಕ್ಕೆ ಸಂಬಂಧ ಯಾವ ರಿಸಲ್ಟ್ ಇದೆ ಒಂದನೇದಾಗಿ ಮ್ಯಾರೇಜ್ಗೆ ಸಂಬಂಧಪಟ್ಟಂತೆ ಓಕೆನಾ ಮದುವೆಗೆ ಸಂಬಂಧ ವಿಚಾರಗಳಲ್ಲಿ ನೀವು ಪ್ರೊಸೀಡ್ ಆಗ್ಬೋದು ಅಂತ ಇಂಡಿಕೇಶನ್ ಇದೆ ಬಹಳ ಚೆನ್ನಾಗಿ ವರ್ಕ್ ಆಗುತ್ತೆ ನಿಮಗೆ ಅಲ್ವಾ ಆನಂತರ ಕರ್ಕಾಟಕ ಲಗ್ನದವರು ಹೇಳಬೇಕಾದ್ರೆ ಎಲ್ಲೊಂದು ಕಡೆ ಮನೆ ವಿಚಾರ ಜಾಗದ ವಿಚಾರ ವಾಹನದ ವಿಚಾರದಲ್ಲಿ ನಿಮಗೇನು ಪ್ರೊಸೀಡ್ ಆಗಬೇಕು ದಯವಿಟ್ಟು ಪ್ರೊಸೀಡ್ ಆಗಿ ಅಂತ ಹೇಳ್ತೇನೆ ಬಟ್ ಪ್ರಿಕಾಷನ್ನ ಒಟ್ಟಿಗೆ ಪ್ರೊಸೀಡ್ ಆಗಬೇಕು ನೀವು ಪ್ರಿಕಾಷನ್ ತಗೊಳ್ಬೇಕಾಗುತ್ತೆ ಸ್ವಲ್ಪ ಜಾಗೃತರಾಗಿ ಹೋಗಬೇಕಾದ ಅನಿವಾರ್ಯತೆ ಇಲ್ಲಾಂದರೆ ಮೋಸ ಹೋಗ್ತೀರಂತ ಕೂಡ ಇಂಡಿಕೇಶನ್ ಇದೆ ಬಟ್ ನಿಮಗೆ ಆ ಒಂದು ಸಮಯ ಬಂದು ನಿಂತಿದೆ ಮನೆ ಮಾಡುವಂಥದ್ದು ಜಾಗ ಮಾಡುವಂಥದ್ದು ಸಮಯ ಬಂದು ನಿಂತಿದೆ ನೀವು ಖಂಡಿತ ಮಾಡ್ಕೊಳ್ಳೋದು ಪರವಾಗಿಲ್ಲ ಅದರ ಜೊತೆಗೆ ಮದುವೆ ವಿಚಾರದಲ್ಲಿ ಪ್ರೊಸೀಡ್ ಆಗುವುದಾದರೆ ಅತ್ಯುತ್ತಮವಾದ ಸಮಯ ಮದುವೆ ಫಿಕ್ಸ್ ಆಗುತ್ತೆ ಅಂತ ಇಂಡಿಕೇಶನ್ ಇದೆ ಯಾರಿಗೆಲ್ಲ ಅವಿವಾಹಿತರಿದ್ದಾರೆ ಅವರಿಗೆಲ್ಲ ಮದುವೆ ಫಿಕ್ಸ್ ಆಗುತ್ತೆ ರೈಟ್ ತಾನೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಓಕೆನಾ ಸೊ ಅವರೆಲ್ಲ ಅದರ ಬಗ್ಗೆ ಖಂಡಿತ ಪ್ರೊಸೀಡ್ ಆಗ್ಬೋದು ಪರವಾಗಿಲ್ಲ ಅದರ ಜೊತೆಗೆ ಕಾರ್ಯಕ್ಷೇತ್ರದಲ್ಲಿ ಅದೇನು ಪ್ರಯತ್ನ ಮಾಡ್ತಾ ಇದ್ದೀರಾ ಖಂಡಿತ ನಿಮ್ಮ ಪ್ರಯತ್ನ ಫೇಲ್ಯೂರ್ ಆಗಿರುತ್ತೆ ಇಷ್ಟೋವರೆಗೆ ಕೂಡ ಕೆಲವರಿಗೆಲ್ಲ ವಿದೇಶಕ್ಕೆ ಹೋಗಬೇಕನ್ನೋ ತೀವ್ರ ಆಸೆ ಕರ್ಕಾಟಕ ಲಗ್ನದವರಿಗೆ ಇಷ್ಟೋವರೆಗೆ ಅದು ಫೇಲ್ಯೂರ್ ಆಗಿರ್ತದೆ ಬಟ್ ಇನ್ನು ಮುಂದೆ ಹೋಗಿ ಅದು ಸಕ್ಸಸ್ ಆಗುತ್ತೆ ಮುಂದಿನ ದಿನಗಳಲ್ಲಿ ಅದು ಬಹಳ ಸಕ್ಸಸ್ ಆಗುತ್ತೆ ಅಂತ ಒಂದು ಇಂಡಿಕೇಶನ್ ಇದೆ ವಿದೇಶಕ್ಕೆ ಹೋಗುವಂತ ಒಂದು ವಿಚಾರಧಾರೆ ರೈಟ್ ತಾನೆ ಓಕೆನಾ ಗೊತ್ತಾಯ್ತು ಅಂತ ಇಟ್ಕೊಳ್ತೀವಿ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡಬೇಡ ಹಲೋ 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 ನಮಸ್ಕಾರ ಗುರುಜಿವರೇ ನಮಸ್ತೆ ಯಾರು ಮಾತಾಡ್ತಿದ್ದೀರಿ ಸರ್ ಇಲ್ಲಿಂದ ಇದು ಮಂಗಳೂರಿಂದ ಬಚ್ಚವೆ ಸೌಕೆ ಮಂಗಳೂರಿಂದ ನಿಮ್ಮ ಹೆಸರು ವಸಂತ ಯಾರ ಬಗ್ಗೆ ತಿಳ್ಕೊಬೇಕು ಸರ್ ನನ್ನ ಬಗ್ಗೆನೇ ಓಕೆ ನಿಮ್ಮ ಹುಟ್ಟಿದ ದಿನಾಂಕ 4/6/1970 4/6/1970 ಓಕೆ ಸಮಯ ಹೇಳಿ ಸರ್ ಸಮಯ ಬೆಳಿಗ್ಗೆ ಒಂದು 5:00-6 ಒಳಗೆ ಅಂತ ಹೇಳಿದ್ದಾರೆ ಅಷ್ಟೇ ಮೊದಲಲ್ಲ ಮೊದಲು ಅದು ಜಾತಕಕ್ಕೆ ತಿಳಿದಿಲ್ಲ ಓಕೆ ಪರವಾಗಿಲ್ಲ ಓಕೆ 5:00-6 ಓಕೆ ನಿಮ್ಮ ಜಾತಕ ಯಾವುದು ರೋಹಿಣಿ ನಕ್ಷತ್ರನಾ ರೋಹಿಣಿ ನಕ್ಷತ್ರ ಸರಿ ಕರೆಕ್ಟ್ ಅದು ನೀವು ಯಾವ ಸಮಯ ಹಾಕಿದ್ರೆ ಆ ಸಮಯನೂ ಹೇಳಿದ್ದೀನಿ ಸರ್ ರೋಹಿಣಿ ನಕ್ಷತ್ರ ಓಕೆನಾ ಓಕೆ ಪರವಾಗಿಲ್ಲ ಬಿಡಿ ಓಕೆ ಈಗ ಏನಾಗುತ್ತೆ ಈ ಜಾತಕ ನೋಡಿ ನೋಡಿ ವಸಂತ ಅವರೇ ಒಂದಂತೂ ಮಾತು ಹೇಳ್ತೀನಿ ನಿಮಗೆ ಯಾಕೋ ಗೊತ್ತಿಲ್ಲ ಲೈಫಲ್ಲಿ ತುಂಬಾ ಕಷ್ಟಪಟ್ಟಿರುವಂಥದ್ದು ಮೋಸ ಹೋಗಿರುವಂಥದ್ದು ತೊಂದರೆಗೊಳಗಾಗಿರುವಂಥದ್ದು ಕಾರ್ಯಕ್ಷೇತ್ರದಲ್ಲಿ ಪ್ರಾಬ್ಲಮ್ ಅನ್ನು ಅನುಭವಿಸಿರುವಂಥದ್ದು ರೈಟಾ ಸರ್ ಸರಿಯಾ ಸರ್ ಅದೋಗೆನಾ ನಿಮಗೆ ಜಾತಕದಲ್ಲಿ ಏನಾಗುತ್ತೆ ಅಂದರೆ ರಾಹು ಮಹಾರಾಜ ಬಹಳ ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡ್ತಾ ಇದ್ದಾನೆ ಅದರ ಜೊತೆಗೆ ಬುಧ ಮಹಾರಾಜ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾ ಇದ್ದಾನೆ ಬುಧ ಮತ್ತು ರಾಹು ಇಬ್ಬರು ಕೂಡ ಯಾಕಂದರೆ ಬುಧ 12ನೇ ಮನೆಯಲ್ಲಿ ನೀಚ ಫಲ ಆನಂತರ ರಾಹು ಮಹಾರಾಜ 10ನೇ ಮನೆಯಲ್ಲಿ ತೊಂದರೆಯನ್ನು ಕ್ರಿಯೇಟ್ ಮಾಡ್ತಾನೆ ಅದರ ಜೊತೆಗೆ ಆತ ಭೂಮಿ ವಿಚಾರ ಮನೆ ವಿಚಾರ ಮಕ್ಕಳ ವಿಚಾರ ಸಮೇತ ಆಲ್ರೆಡಿ ಕ್ರಿಯೇಟ್ ಆಲ್ರೆಡಿ ಪ್ರಾಬ್ಲಮ್ನ ಕ್ರಿಯೇಟ್ ಮಾಡಿದ್ದಾನೆ ಮೋಸ ಕೂಡ ಮಾಡಿಸಿದ್ದಾನೆ ರೈಟ್ ಸೊ ಏನು ಸೊಲ್ಯೂಷನ್ ಮಾಡಬೇಕಮ್ಮ ಒಂದು ಸಣ್ಣ ಸೊಲ್ಯೂಷನ್ ಹೇಳ್ಕೊಡ್ತೇನೆ ಸರ್ ಅದನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಬಹಳ ಚೆನ್ನಾಗಿ ವರ್ಕ್ ಆಗುತ್ತೆ ನಿಮಗೆ ಪರವಾಗಿಲ್ಲ ಒಂದೇದಾಗಿ ಒಂದು ಇರುವಂಥ ಒಂದು ಸೊಲ್ಯೂಷನ್ ಅಂದರೆ ಪ್ರತಿದಿನ ಸ್ನಾನ ಮಾಡುವಾಗ ಸಾಧ್ಯ ಇದ್ದರೆ ಗಂಗಾ ಜಲವನ್ನು ತರಿಸಿಕೊಂಡು ಆ ಗಂಗಾ ಜಲವನ್ನು ನೀರಿನಲ್ಲಿ ಬೆರೆಸಿ ಪ್ರತಿದಿನ ಸ್ನಾನ ಮಾಡಿ ಅಂತ ಹೇಳ್ತೀನಿ ರೈಟಾ ಹೌದು ಗಂಗಾ ಜಲ ಓಕೆನಾ ಇದು ಅತ್ಯುತ್ತಮವಾದ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡುತ್ತೆ ಆನಂತರ ಏನು ಮಾಡಬೇಕು ಪ್ರತಿದಿನ ಪುಸ್ತಕಗಳನ್ನು ಓದಬೇಕು ಯಾವುದೇ ಪುಸ್ತಕ ನಿಮ್ಮ ಸಬ್ಜೆಕ್ಟ್ಗೆ ಸಂಬಂಧಪಟ್ಟದ್ದೇ ಬೇಕಾಗಿಲ್ಲ ಬೇರೆ ಯಾವುದೇ ಪುಸ್ತಕಗಳನ್ನು ಪ್ರತಿದಿನ ಓದಲಿಕ್ಕೆ ಪ್ರಯತ್ನ ಮಾಡಿ ಬೇರೆ ಬೇರೆ ರೀತಿಯ ನಾಲೆಜನ್ನು ನಿಮ್ಮಲ್ಲಿ ಬೆಳೆಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ರೈಟಾ
ಬುದ್ಧ ಪುಸ್ತಕ ಎಲ್ಲ ಇದೆ ಗೌತಮ ಬುದ್ಧ ಅವರದ್ದು ಅದನ್ನ ನಾನು ಓದ್ಬೋದು ಈಗ ಖಂಡಿತ ಓದಿ ನೀವು ಬಟ್ ನಾಲೆಜ್ ಅನ್ನು ಬೆಳೆಸ್ಕೊಳ್ಳಿ ಅಂತ ಹೇಳ್ತೇನೆ ರೈಟಾ ತುಂಬ ನಾಲೆಜ್ ಅನ್ನು ಬೆಳೆಸ್ಕೊಳ್ಬೇಕು ನೀವು ಎಷ್ಟು ನಾಲೆಜ್ ಅನ್ನು ಬೆಳೆಸ್ಕೋ ಅದು ವಿಚಾರ ಯಾಕೆ ಗೊತ್ತಾ ಒಂದು ಮಾತು ಹೇಳ್ತೇನೆ ವಸಂತ ಅವರೇ ನಿಮಗೆ ಮುಂದೆ ಹೋಗ್ತಾ ಹೋಗ್ತಾ ನೀವೊಂಥರ ಸನ್ಯಾಸಿ ಥರ ಆಗಿಬಿಡ್ತೀರಾ ಅದಂತೂ ಪರವಾಗಿಲ್ಲ ಚೆನ್ನಾಗಿರುತ್ತೆ ಬಟ್ ನಿಮ್ಮಲ್ಲಿ ಈಗ ಕೂಡ ಮಕ್ಕಳಾಟಿಗೆ ಇದೆ ರೈಟಾ ಸರಿ ಸರ್ ಮಕ್ಕಳಾಟಿಗೆ ಅಂದ್ರೆ ಗೊತ್ತಾಗುತ್ತೆ ನಿಮಗೆ ಸರಿ ಸ್ವಾಮಿ ಆ ಮಕ್ಕಳಾಟಿಗೆ ಅಂದ್ರೆ ಏನು ಮಕ್ಕಳಾಟಿಗೆ ಅಂದ್ರೆ ಯಾವುದೇ ವಿಷಯದಲ್ಲಿ ಪ್ರಬುದ್ಧ ರೀತಿಯಿಂದ ಒಂದು ನಿರ್ಣಯಗಳನ್ನು ಕೈಗೊಳ್ಳಲಿಕ್ಕೆ ನಿಮ್ಮಿಂದ ಆಗ್ತಾ ಇಲ್ಲ ರೈಟಾ ಅದಕ್ಕೆ ಎಲ್ಲ ಪ್ರಾಬ್ಲಮ್ ಆಗಿದೆ ಇಷ್ಟವರೆಗೆ ಕೂಡ ಇಷ್ಟವರೆಗೆ ಸಮಸ್ಯೆಯನ್ನು ಅನುಭವಿಸೋರು ಅಂತ ಸೊ ನೀವೇನು ಮಾಡಬೇಕು ಇದು ಎರಡು ರೆಮಿಡಿ ಅಂತ ಆಯ್ತು ಈಗ ಓಕೆನಾ ಎರಡು ರೆಮಿಡಿ ಅದು ಮೂರನೇ ರೆಮಿಡಿ ಏನು ಮಾಡಬೇಕು ಸ್ವಲ್ಪ ಕಪ್ಪು ಉದ್ದನ್ನು ಇಟ್ಕೊಳ್ಳಿ ಒಂದು ಹಿಡಿ ಕಪ್ಪು ಉದ್ದ ಇಟ್ಕೊಳ್ಳಿ ಇಡೀ ಬಾಡಿಗೆ ಏಳು ಸುತ್ತು ನಿವಾಳಿಸಿ ತೆಗೆದು ಅದನ್ನು ಹೊರಗಡೆ ಹಾಕಿ ಪ್ರತಿದಿನ ರೈಟಾ ಬಹಳ ಚೆನ್ನಾಗಿ ವರ್ಕ್ ಆಗುತ್ತೆ ನಲವತ್ತೆಂಟು ದಿನ 48 days 48 days ಮಾಡ್ಕೊಳ್ಳಿ ಓಕೆನಾ ಇದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಆನಂತರ ಏನು ಮಾಡಬೇಕು ಆನಂತರ ಏನು ಮಾಡಬೇಕು ಹೇಳ್ಕೊಡ್ತೇನೆ ಅದಕ್ಕಿಂತ ಮುಂಚೆ ನೀವೇನು ಮಾಡಿ 1-12 ನಂಬರ್ ಹೇಳಿ 4 ಓಕೆ ಇನ್ನೊಂದು ನಂಬರ್ ಹೇಳಿ 6 ಓಕೆ ಇನ್ನೊಂದು ನಂಬರ್ ಹೇಳಿ 8 ಓಕೆ 4-6-8 ಓಕೆ 4-6-8 ಓಕೆ ಓಕೆ ಪರವಾಗಿಲ್ಲ ಓಕೆನಾ ಯಾಕೋ ಗೊತ್ತಿಲ್ಲ ಸರ್ ಯಾಕೋ ನೀವು ಸ್ವಲ್ಪ 4-6-8 ಅಲ್ಲ ಹೇಳಿದ್ದು 8-4-6-8 ಓಕೆ ಓಕೆ ಗೊತ್ತಾಯ್ತು ಬಿಡಿ ಓಕೆ ಯಾಕೋ ಗೊತ್ತಿಲ್ಲ ಸರ್ ಒಂದು ಭೂಮಿ ವಿಚಾರದ ಬಗ್ಗೆ ಚಿಂತೆ ಮಾಡ್ಕೊಳ್ತೀರಿ ಸರ್ ನೀವು ಭೂಮಿ ವಿಚಾರ ಸಾಲದ ವಿಚಾರ ನಿಮ್ಮನ್ನ ಬಾಧಿಸುತ್ತೆ ಅಂತ ಇಂಡಿಕೇಶನ್ ಉಂಟು ಸರ್ ರೈಟಾ ಭೂಮಿ ತಕೊಂಡಿದ್ದು ಈಗ ಅದರಲ್ಲಿ ಸ್ವಲ್ಪ ತುಂಬಾ ಪ್ರಾಬ್ಲಮ್ ಇದೆ ಇದರಿಂದ ನಾನು ಈಗ ಮೊದಲು ಇದ್ದಾಗೆ ಇಲ್ಲ ಈಗ ತುಂಬಾ ಕಷ್ಟ ಆಗಿದೆ ಕಾಂಟ್ರಾಕ್ಟ್ ನಮ್ದು ಟೈಲ್ಸ್ ವರ್ಕ್ ಕರೆಕ್ಟ್ ಸರ್ ಅದೇ ಹೇಳುದು ಇದರಲ್ಲೆಲ್ಲ ತುಂಬಾ ತೊಂದರೆ ಆಗಿದೆ ಈಗ ಅದೇ ಹೇಳುದು ನಾನು ತುಂಬಾ ತೊಂದರೆ ಅನುಭವಿಸಿದ್ರೆ ಭೂಮಿ ವಿಚಾರ ಯಾಕೋ ಗೊತ್ತಿಲ್ಲ ಭೂಮಿ ವಿಚಾರ ತುಂಬಾ ಬರ್ತಾ ಉಂಟು ಅದಕ್ಕೋಸ್ಕರ ಸ್ವಲ್ಪ ನೋಡ್ಕೊಳ್ಳಿ ಸ್ವಲ್ಪ ಆರೋಗ್ಯ ಕೂಡ ನೋಡ್ಕೊಳ್ಬೇಕು ಸರ್ ಆ ಭೂಮಿ ವಿಚಾರಕ್ಕೆ ಸಂಬಂಧ ಒಂದು ಸಣ್ಣ ರೆಮಿಡಿ ನೋಡಿ ಈ ಮೊದಲು ಒಬ್ರು ಕರೆ ಮಾಡಿದ್ರು ಲೋಲಾಕ್ಷಿ ಮೇಡಮ್ ಅಂತ ಅವರಿಗೆ ಒಂದು ರೆಮಿಡಿ ಹೇಳಿದ್ದೇನೆ ಸೊ ಆ ರೆಮಿಡಿಯನ್ನು ನೀವು ಕೂಡ ಫಾಲೋ ಮಾಡಿ ಅದು ಅತ್ಯುತ್ತಮವಾದ ರಿಸಲ್ಟ್ ಅನ್ನು ನಿಮ್ಮ ಪಾಲಿಗೆ ಕೊಡುತ್ತೆ ಅದರ ಜೊತೆಗೆ ಏನು ಮಾಡಬೇಕು ನೀವು ಒಂದು 9 ಮಂಗಳವಾರ ದಿವಸ ನೀವೇನು ಮಾಡಬೇಕು ಮಂಗಳವಾರ ದಿವಸ ಅಂದರೆ ಸೋಮವಾರ ದಿವಸ ನೀವೇನು ಮಾಡಿ 900 ಗ್ರಾಮ್ ತೊಗರಿಬೇಳೆಯನ್ನು ತನ್ನಿ ಅದನ್ನು ನೀರಲ್ಲಿ ನೆನೆಸಿಡಿ ಮಂಗಳವಾರ ದಿವಸ ಹೌದು ಸೋಮವಾರ ದಿವಸ 900 ಗ್ರಾಮ್ ತೊಗರಿಬೇಳೆಯನ್ನು ತರಬೇಕು ಅದನ್ನು ರಾತ್ರಿ ಹೊತ್ತು ನೀರಲ್ಲಿ ನೆನೆಸಿಡಬೇಕು ಆನಂತರ ಅದನ್ನು ಮಂಗಳವಾರ ದಿವಸ ಬೆಳಿಗ್ಗೆ ಯಾವುದಾದ್ರೂ ಹಸುವಿಗೆ ಅದನ್ನು ನಿಮ್ಮ ಕೈಯಿಂದ ತಿನ್ನಿಸಬೇಕು ಓಕೆನಾ ಸರಿ ಪ್ರತಿ ಬಾರಿ ಮಾಡಬೇಕು 9 ಮಂಗಳವಾರ ಕಂಪಲ್ಸರಿ ಮಾಡಿ ಇದರ ಮುಖಾಂತರ ಆ ಬರತಕ್ಕಂಥ ಒಂದಷ್ಟು ಸಮಸ್ಯೆಗಳು ನಿಮ್ಮ ನಿಮ್ಮ ನಿಮಗೆ ಅದು ರಿಲ್ಯಾಕ್ಸ್ ಆಗಲಿ ಸ್ಟಾರ್ಟ್ ಆಗ್ತದೆ ಒಂದಷ್ಟು ಸಮಸ್ಯೆಗಳಿಂದ ನೀವು ಪಾರಾಗುವಂಥ ಸಾಧ್ಯ ತೀರಾ ತೀರ ಒಂದಂತೂ ಹೇಳ್ತೀನಿ ನಮ್ಮ ವಸಂತ ಅವರೇ ಯಾಕೋ ಗೊತ್ತಿಲ್ಲ ನೀವು ಸ್ವಲ್ಪ ಪ್ರಬುದ್ಧತೆಯನ್ನು ಬೆಳೆಸ್ಕೊಂಡಾಗ ಲೈಫ್ ಗೆಲ್ಲುತ್ತೆ ನಿಮಗೆ ಲೈಫಲ್ಲಿ ತುಂಬ ಚೆನ್ನಾಗಿ ಹೋಗುತ್ತೆ ಯಾಕಂದರೆ ಲಗ್ನದಲ್ಲಿ ಸೂರ್ಯ ಇದ್ದಾನೆ ಲಗ್ನದಲ್ಲಿ ಸೂರ್ಯ ಇರುವಾಗ ಏನಾಗುತ್ತೆ ಆ ಸೂರ್ಯ ಏನಪ್ಪ ಸೂರ್ಯನ ಎನರ್ಜಿ ಏನಿರ್ತದೆ ಸೂರ್ಯನ ಎನರ್ಜಿ ಏನಿರ್ತದೆ ಅಂದರೆ ಎಲ್ಲವನ್ನು ಕೂಡ ಪ್ರಬುದ್ಧ ರೀತಿಯಲ್ಲಿ ಬಳಸ್ಕೊಳ್ಳೋದು ಶಿಸ್ತನ್ನು ಬೆಳೆಸ್ಕೊಳ್ಳೋದು ಆನಂತರ ಎಲ್ಲರಿಗೂ ಬೆಳಕನ್ನು ಕೊಡುವುದು ಎಲ್ಲರಿಗೂ ಸಹಾಯವನ್ನು ಮಾಡೋದು ಆನಂತರ ಮನೆಯನ್ನು ಕ್ಲೀನಾಗಿ ಇಟ್ಕೊಳ್ಳೋದು ಅರ್ಥ ಆಯ್ತಾ ಮನೆಯನ್ನು ಕ್ಲೀನಾಗಿ ಇಟ್ಕೊಳ್ಳೋದು ಖುದ್ದು ಕ್ಲೀನಾಗಿರೋದು ಓಕೆನಾ ಇದಿಷ್ಟು ಮಾಡಬೇಕಾಗುತ್ತೆ ಆ ಸೂರ್ಯನ ಒಂದು ಎನರ್ಜಿಯನ್ನು ಪಡ್ಕೊಳ್ಳಿಕ್ಕೆ ಬೇಕಾ ಇದನ್ನು ನೀವು ಯಾವಾಗ ಪಡ್ಕೊಳ್ತೀರಾ ಲೈಫಲ್ಲಿ ಗೆಲ್ತೀರಾ ಪರವಾಗಿ ತುಂಬ ಚೆನ್ನಾಗಿರ್ತೀರಿ ಜಾತಕ ಚೆನ್ನಾಗಿದೆ ಪರವಾಗಿಲ್ಲ ಯಾಕಂದರೆ ರಾಹು ಮಹಾರಾಜ ಭಾಳ ಎದ್ದು ಬಿಟ್ಟಿದ್ದಾನೆ ಭಾಳ ತೊಂದರೆ ಕೊಡ್ತಾ ಇದ್ದಾನೆ ಅದಕ್ಕೆ ನಿಮಗೆ ಇಷ್ಟವರೆಗೆ ಸಮಸ್ಯೆ ಆಗಿರುವಂಥದ್ದು 42-49 ಎ ಸೀರೀಸಲ್ಲಿ ಭಾಳಷ್ಟು ತೊಂದರೆಗಳನ್ನು ಅನುಭವಿಸಿ ಆಯಿತು ಆ ತೊಂದರೆಗಳು ನಿಮಗೆ ಬುದ್ಧಿಗೆ ಬಂದಂದು ಅಂತ ಇಟ್ಟುಕೊಳ್ಳಿ ಇನ್ನು ಮುಂದೆ ಅದು ಆಗದಂತೆ ಎಚ್ಚರ ವಹಿಸಿದರೆ ಒಳ್ಳೆಯದಾಗಲಿ ಓಕೆನಾ ಸರಿ ಒಳ್ಳೆಯದಾಗಲಿ ಸರ್ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ರೈಟ್ ಬಂದ್ಮೇಣ ಕರ್ಕಟಕ ಲಗ್ನದವರಿಗೆ ಸಂಬಂಧಪಟ್ಟಂತೆ ಹೇಳಿದೀಗ ಮದುವೆ ವಿಚಾರ ಮನೆ ವಿಚಾರ ಹೊರಟು ಹೋಗ್ಬೋದು ಸ್ವಲ್ಪ ಪ್ರಿಕಾಷನ್ ಬೇಕು ನಮಗೆ ಸ್ವಲ್ಪ ಪ್ರಿಕಾಷನನ್ನು ಪಡ್ಕೊಂಡು ಹೋಗಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಉಂಟು ಅಷ್ಟನ್ನು ಮಾಡಿಕೊಂಡಾಗ ಒಳ್ಳೆ ರಿಸಲ್ಟನ್ನು ಪಡೀಲಿಕ್ಕೆ ನಿಮ್ಮಿಂದ ಸಾಧ್ಯತೆ ಉಂಟು ಸೊ ಎಂಜಾಯ್ ಮಾಡ್ತೀರಾ ಓಕೆನಾ ರೈಟ್ ಗೊತ್ತಾಯ್ತು ನೋಡಿ ಕಾರ್ಯಕ್ಷೇತ್ರ ಸಂಬಂಧಪಟ್ಟಂತೆ ಸ್ವಲ್ಪ ಆಬ್ಸ್ಟಕಲ್ಸ್ ಇಷ್ಟವರೆಗೆ ಇತ್ತು ಇನ್ನು ಇರುವುದಿಲ್ಲ ಸೊ ಯೋಚನೆ ಮಾಡಬೇಡಿ ಬಟ್ ಗೋಚರದಲ್ಲಿ ರಾಹು ಮಹಾರಾಜ ನಿಮ್ಮ 10ನೇ ಮನೆಗೆ ಬಂದುಬಿಟ್ಟಿದ್ದಾನೆ ಸ್ವಲ್ಪ ಅವನನ್ನು ಕಂಟ್ರೋಲ್ ಮಾಡಬೇಕಾಗುತ್ತೆ ಅದರ ಅರ್ಥ ಏನಂದರೆ ನಿಮ್ಮ ಕಾರ್ಯಕ್ಷೇತ್ರ ನೀವು ಕೆಲಸ ಮಾಡುವಂತಹ ಪ್ಲೇಸಲ್ಲಿ ಯಾರಾದರೂ ಹೆಣ್ಣು ಮಕ್ಕಳು ಅದರಲ್ಲಿ ಕೂಡ ಮದುವೆ ಆದಂತಹ ಸ್ತ್ರೀಯರಿದ್ರೆ ದಯವಿಟ್ಟು ಅವ್ರ ಜೊತೆ ಮಾತಾಡ್ಲಿಕ್ಕೆ ಹೋಗ್ಬೇಡಿ ರೈಟಾ ಎಷ್ಟು ಬೇಕೋ ಅಷ್ಟೇ ಒಂದು ವೇಳೆ ಅವ್ರ ಜೊತೆ ಜಗಳ ಮಾಡಿದ್ರಿ ಕರ್ಕಟಕ ಲಗ್ನದವರು ಅಥವಾ ಕರ್ಕಟಕ ರಾಶಿಯವರು ಡೆಫಿನೆಟ್ ಆಗಿ ನಿಮ್ಮ ಕಾರ್ಯಕ್ಷೇತ್ರನೇ ಪ್ರಾಬ್ಲಮ್ಗಳಾಗುತ್ತೆ ಸೊ ದಯವಿಟ್ಟು ಅದನ್ನು ಮಾಡಬೇಡಿ ಇನ್ನೊಂದು 18 ತಿಂಗಳ ಕಾಲ ರಾಹು ಮಹಾರಾಜ ಅಲ್ಲಿನೇ ಇರ್ತಾನೆ ಸೊ ಪ್ರಾಬ್ಲಮ್ ಕ್ರಿಯೇಟ್ ಆಗ್ಬೋದು ಅದು ಕೂಡ ಮದುವೆ ಆದ ಸ್ತ್ರೀಯರ ಮುಖಾಂತರ ಸಮಸ್ಯೆಗಳು ಉಂಟಾಗ್ಬೋದು ಅವ್ರಿಗೇನು ಹೇಳಲಿಕ್ಕೆ ಹೋಗಬಾರ್ದು ಸುಮ್ಮನೆ ಇರಬೇಕು ರೈಟಾ ಓಕೆ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿರ್ತಾರೆ ಗೆದ್ದು ಬಿಡ್ತಾರೆ ಇನ್ನು ಮದುವೆ ವಿಚಾರ ಅದು ಇದೆಲ್ಲ ಪ್ರೊಸೀಡ್ ಆಗ್ಬೋದು ತೊಂದರೆ ಇಲ್ಲ ನೀವು ಹುಡುಗಿ ಹುಡುಕ್ಲಿಕ್ಕೆ ಪ್ರಯತ್ನ ಮಾಡಿ ಒಳ್ಳೆ ರೀತಿಯ ರಿಸಲ್ಟನ್ನು ನಿಮ್ಮ ಪಾಲಿಗೆ
ಅದು ಕೊಟ್ಟೆ ಕೊಡುತ್ತೆ ರೈಟ್ ತಾನೆ ಸಿಂಹ ಲಗ್ನಕ್ಕೆ ಸಂಬಂಧಪಟ್ಟಂತೆ ಅಲ್ವಾ ಸಿಂಹ ಲಗ್ನದವರಿಗೆ ವಿಶೇಷವಾದ ರಿಸಲ್ಟ್ ಏನಿರ್ತದೆ ಕಾರ್ಯಕ್ಷೇತ್ರ ರೈಟಾ ಸಿಂಹ ಲಗ್ನದವರಿಗೆ ಕಾರ್ಯಕ್ಷೇತ್ರಕ್ಕೆ ಸಂಬಂಧ ವಿಚಾರಗಳಲ್ಲಿ ಒಂದಷ್ಟು ಒಳ್ಳೆ ರಿಸಲ್ಟ್ ಅನ್ನು ಪಡ್ಕೊಳ್ತೀರಿ ಅಂತ ಇಂಡಿಕೇಶನ್ ಇದೆ ನಿಮಗೇನು ಅಧಿಕಾರ ವರ್ಗ ಬೇಕು ಗವರ್ಮೆಂಟ್ ಜಾಬ್ ಬೇಕು ವಿದೇಶಕ್ಕೆ ಹೋಗಬೇಕು ನಿಮ್ಮ ಕೆಲಸವನ್ನು ಚೇಂಜ್ ಮಾಡ್ಕೊಳ್ಬೇಕು ಸ್ಯಾಲರಿಯಲ್ಲಿ ಕಡಿಮೆ ಇದೆ ಅದು ಇನ್ಕ್ರೀಸ್ ಆಗಬೇಕು ಅದಕ್ಕೆ ಸಂಬಂಧಪಟ್ಟಂತೆ ನೀವು ಎಲ್ಲ ರೀತಿಯಲ್ಲಿ ಕೂಡ ನೀವು ಪ್ರಯತ್ನ ಮಾಡಿದಾಗ ಅತ್ಯುತ್ತಮವಾದ ರಿಸಲ್ಟ್ ಅನ್ನು ನೀವು ಪಡ್ಕೊಳ್ತೀರಾ ರೈಟ್ ತಾನೆ ಇನ್ನು ಬರುವ 2 ತಿಂಗಳ ಕಾಲ ರೈಟ್ ತಾನೆ ನೋಡಿ 1 ತಿಂಗಳ ಕಾಲ ಕೂಡ ಇತ್ತು ಹೋದ ತಿಂಗಳು ಕೂಡ ಇತ್ತು ಇಲ್ಲ ಅಂತ ಏನಿಲ್ಲ ಬಟ್ ಅದು ತುಂಬಾ ರಿಸಲ್ಟ್ ಅಂತ ಕೊಟ್ಟಿಲ್ಲ ನಿಮಗೆ ಪ್ರಯತ್ನ ಮಾಡಿರ್ತೀರಿ ಅದು ಆಗಿರೋದಿಲ್ಲ ಬಟ್ ಈಗ ಅಂತೂ ಆಗುತ್ತೆ ನಿಮಗೆ ಈಗ ಈ ಪಾರ್ಟ್ ಅಲ್ಲಿ ಈ ತಿಂಗಳು ಮತ್ತೆ ಬರುವ ತಿಂಗಳು 2 ತಿಂಗಳು ಕೂಡ ಬಹಳ ಫೇವರಬಲ್ ಆಗಿರೋದರಿಂದ ಖಂಡಿತವಾಗಿಯೂ ನಿಮಗೆ ಕೆಲಸದಲ್ಲಿ ಇದ್ದಂತ ಆಬ್ಸ್ಟಕಲ್ ದೂರ ಆಗೋದೇ ಅಲ್ಲದೆ ಹೊಸ ಕೆಲಸ ಸಿಗೋದೇ ಅಲ್ಲದೆ ಗವರ್ನಮೆಂಟ್ ಜಾಬ್ ಬೇಕಾದರೂ ಕೂಡ ನೀವು ಪ್ರಯತ್ನ ಮಾಡಿ ಅಥವಾ ವಿದೇಶಕ್ಕೆ ಹೋಗಲಿಕ್ಕೆ ಪ್ರಯತ್ನ ಮಾಡಿ ಜಾಬ್ ಅನ್ನು ಚೇಂಜ್ ಮಾಡ್ಕೊಳ್ಳಕ್ಕೆ ಪ್ರಯತ್ನ ಮಾಡಿ ಜಾಬ್ ಅಲ್ಲಿ ಎಲ್ಲೋ ಒಂದ ಕಡೆ ನಿಮಗೆ ಆ ಒಂದು ಇನ್ಕ್ರಿಮೆಂಟ್ ಬೇಕು ಅಥವಾ ನಿಮಗೆ ಅಧಿಕಾರ ವರ್ಗ ಬೇಕು ಅಥವಾ ನಿಮಗೆ ಅಲ್ಲಿ ಪ್ರಮೋಷನ್ ಬೇಕು ಅದಕ್ಕೆ ಬೇಕಾಗಿ ಕೂಡ ಪ್ರಯತ್ನ ಮಾಡಿದಾಗ ಸಿಂಹ ಲಗ್ನದವರು ಡೆಫಿನೆಟ್ ಆಗಿ ಗೆದ್ದು ಬಿಡ್ತಾರೆ ಒಂದು ಒಳ್ಳೆ ರಿಸಲ್ಟ್ ಅನ್ನು ಪಡೆಕೊಳ್ಳಕ್ಕೆ ನಿಮ್ಮಿಂದ 100% ಸಾಧ್ಯತೆ ಇದೆ ರೈಟಾ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಟ್ರೈ ಮಾಡಿ ನೋಡಿ ಅಂತ ಹೇಳ್ತೀನಿ ಯಾವ ರೀತಿಯಾದ ರಿಸಲ್ಟ್ ಅನ್ನು ಪಡೆಕೊಳ್ತೀರಾ ಹಾ ಮನೆ ಮಾಡುವಂತ ಯೋಗಕ್ಕೆ ಸಂಬಂಧಪಟ್ಟಂತೆ ಸದ್ಯದ ಮಟ್ಟಿಗೆ ಕಾಣಿಸ್ತಾ ಇಲ್ಲ ಆದರೆ ಒಂದು ವಿಚಾರ ಉಂಟು ಆ ಸಿಂಹ ಲಗ್ನದವರಿಗೆ ಅನ್ಸೆಸ್ಟರ್ಸ್ ಪ್ರಾಪರ್ಟಿ ಅಂದ್ರೆ ನಿಮ್ಮ ಗುರು ಹಿರಿಯರು ಮಾಡಿದಂತ ಪ್ರಾಪರ್ಟಿ ಏನಾದರೂ ನಿಮಗೆ ಬರಬೇಕಾದ್ರೆ ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ ಅದು ಇದೆ ಯಾಕಂದ್ರೆ ಇನ್ನು ಮುಂದಿನ ದಿನಗಳಲ್ಲಿ ಅಲ್ವಾ ನಮ್ಮ ಸಿಂಹ ಲಗ್ನದವರಿಗೆ ಮುಂದಿನ ದಿನಗಳಲ್ಲಿ ಯಾಕೋ ಗೊತ್ತಿಲ್ಲ ಕೋರ್ಟ್ ಕಚೇರಿಗೆ ಹೋಗುವಂತ ಒಂದು ಯೋಗ ಕ್ರಿಯೇಟ್ ಆಗ್ತಾ ಉಂಟು ಅದು ಬೇಕಾದ್ರೆ ಪ್ರಾಪರ್ಟಿ ರಿಲೇಟೆಡ್ ಇರಬಹುದು ಅವರು ಹೋಗಬಹುದು ಅಂತ ಒಂದು ಇಂಡಿಕೇಶನ್ ಇದೆ ರೈಟ್ ತಾನೆ ಇದು ವಿಚಾರ ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ ಇನ್ನು ಕನ್ಯಾ ತುಲಾ ವೃಶ್ಚಿಕ ಲಗ್ನದವರಿಗೆ ಏನಪ್ಪ ಆಗುತ್ತೆ ಖಂಡಿತ ಅದನ್ನ ಮುಂದಿನ ವಾರ ಹೇಳೋಕೆ ಪ್ರಯತ್ನ ಅಂತ ಮಾಡ್ತೇನೆ ಈಗ ಸಮಯ ಮೀರ್ತೊಂಡು ಏನು ಮಾಡಕಾಗಲ್ಲ ಆದಿತ್ಯವಾರ ದಿವಸ ಅವೈಲೇಬಲ್ ಇದ್ದೇನೆ ಆನಂತರ ಮಂಗಳವಾರ ದಿವಸ ಸಮೇತ ಅವೈಲೇಬಲ್ ಇದ್ದೇನೆ ಬಂದು ನನ್ನನ್ನು ಭೇಟಿ ಮಾಡಬಹುದು ಪರವಾಗಿಲ್ಲ ಕಾಲ್ ಮಾಡಿ ಬನ್ನಿ ತುಂಬಾ ಚೆನ್ನಾಗಿರ್ತೀರಾ ಈಗ ಸಮಯ ಮೀರ್ತೊಂಡು ಏನು ಮಾಡಕಾಗಲ್ಲ ಆರಾಧ್ಯ ಆಸ್ಟ್ರೋ ನೇರ ಪ್ರಸಾರದ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸುತ್ತಿದ್ದೇನೆ ವೀಕ್ಷಕರೇ ಇನ್ನೇನಿದ್ರು ನನ್ನ ಮತ್ತೆ ನಿಮ್ಮ ಭೇಟಿ ಮುಂದಿನ ಶುಕ್ರವಾರ ಬೆಳಿಗ್ಗೆ 9 ಗಂಟೆಗೆ ಅಂತ ಹೇಳ್ತಾ ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದೈಜ್ವಾಲ್ 24/7 ಅಲ್ಲಿವರೆಗೂ ಎಲ್ಲರಿಗೂ ಸಲಾಂ ನಮಸ್ತೆ.